ಹಿರಿಯ ವಯಸ್ಸಿನಲ್ಲೇ ತನ್ನ ಶ್ರದ್ಧೆ ದುಡಿಮೆಯಿಂದಲೇ ಚಿತ್ರರಂಗದಲ್ಲಿ ಮುಂದೆ ಬಂದು ತಾನು ನಿರ್ದೇಶಿಸಿದ ದಿಗ್ವಿಜಯವನ್ನು ನೋಡದೆ ನಮ್ಮಿಂದ ಅಗಲಿದ ಸೋಮುವಿಗೆ ಈ ದಿಗ್ವಿಜಯವೇ ಅರ್ಪಣೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ದೇವಿ ವಿಜಯೇಶ್ವರಿ ನಮೋಸ್ತುತೆ. ವೈರಿ ಫ್ಯಾಮಿಲಿನ ರಕ್ತದಲ್ಲಿ ಓಕುಳಿ ಆಡ್ಬಿಟ್ಟೆ. ಎಷ್ಟೋ ವರ್ಷದಿಂದ ಹೊಗೆ ಆಡ್ತಾ ಇದ್ದ ಹಾಗೆ ತನ ಇವತ್ತು ಆರ್ದಂಗಾಯ್ತು. ಅದ್ ಸರಿ ಗುರು, ನಿಮ್ಗೆ ಆಪೋಸಿಟ್ ಪಾರ್ಟಿ ಗೌರಿ ಶಂಕರ್ ಮೇಲೆ ದ್ವೇಷ ಇತ್ತು, ಅದು ನನಗೆ ಗೊತ್ತಿದೆ. ಪಾಪ, ಅವನ ಹೆಂಡ್ರ ಮಕ್ಕಳನ್ನೆಲ್ಲ ಕತ್ತರ್ ಸಾಕಿಸ್ಬಿಟ್ರಲ್ಲ, ಇದು ನ್ಯಾಯನ ಧರ್ಮನ? ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನ? ಅಯ್ಯಪ್ಪ, ನನ್ನ ಮಗನೇ ಇದೇ ಕಂಡ್ಲಾ ರಾಜಕೀಯದ ಚದುರಂಗ ದಾಟ. ನಮ್ಗೆ ಎದುರಾದವ್ರ ವಂಶಾನೆ ನಿರ್ವಂಶ ಮಾಡಿಬಿಡ್ಬೇಕು. ಇಲ್ದಿದ್ರೆ ಅವರ ಮಗನು ಮಗಳು ನಮ್ಮೇಲೆ ಮಚ್ಚರ ಇಟ್ಕೊಂಡು ಯಾವತ್ತೋ ಒಂದಿನ ನಮ್ ಕಥೆನೆ ಮುಗಿಸ್ಬಿಡ್ತಾರೆ. ದಸಯ್ಯ, ದಸಯ್ಯ, ಹೇಳಿದೇನೆ ಸಮಾಚಾರನ, ಆ ಗೌರಿಶಂಕರ್ ಫ್ಯಾಮಿಲಿನ ಯಾರೋ ಕೊಲೆ ಮಾಡಿಬಿಟ್ಟಿದಾರಂತೆ. ಯಾರೋ ಯಾಕ್ರಿ, ನಾವೇ ಮಾಡಿದ್ದು. ಇಲ್ ನೋಡಿ, ರಕ್ತದ ಬಿಸಿ ಇನ್ನೂ ಆರಿಲ್ಲ. ಅಯ್ಯೋ ಅಯ್ಯೋ, ರಾಕ್ಷಸರ ನಿಮಗೆ ಮನಸ್ಸಾದ್ರೆ ಹ್ಯಾಕ್ ಬಂತ್ರು?
ಮನುಷ್ಯರ ಕಣ್ಣು ಕಿಡ್ನಿ ಕಿತ್ಕೊಂಡು ಆಮ್ಯಾಗೆ ಬಿಸಿನೀರಲ್ಲಿ ಬೇಯಿಸಿ ಮೂಳೆ ವ್ಯಾಪಾರ ಮಾಡಿ ಕೋಟ್ಯಾಧೀಶ್ವರ ಆಗಿರೋ ನಿನಗೆ? ಅಯ್ಯೋ ಪಾಪ, ಯಾವಾಗಿಂದ ಬಂತು? ವಿಷಯ ತಿಳಿದುಕೊಳ್ಳೇ ನಾನು ಅನ್ಕೊಂಡೆ ಈ ಚಾಣಕ್ಯ ತಂತ್ರ ನಿಂದೇ ಇರಬೇಕು ಅಂತ. ಅಂತೂ ಮುಂದಿನ ಎಲೆಕ್ಷನ್ ನಲ್ಲಿ ಗೆದ್ದು ಸಿಎಂ ಆಗಬೇಕು ಅಂತಿದ್ಯಾ ಅನ್ನು. ರೂಲಿಂಗ್ ಪಾರ್ಟಿನಾಗಿರೋ ಶಾಸಕರು ಮಂತ್ರಿಗಳೆಲ್ಲ ನನ್ನ ಕೈನಾಗೆ. ಅವ್ರೆ ಹೆಂಗಾನ ಮಾಡಿ ಸಿಎಂ ನ ಸಿಂಹಾಸನದಿಂದ ಕೆಳಗಿಳಿಸಿ ನಾನು ಸಿಎಂ ಆಗೇ ಆಗ್ತೀನಿ. ಅಲ್ಲ ಗುರು, ನಿಮ್ಮ ಹೆಬ್ಬೆಟ್ಟನ್ನ ನೀವು ಒತ್ತಿದ್ರೆ ಕೆಳಗೆ ನಾನು ಇದು ಗೃಹ ಮಂತ್ರಿ ದಾಸಯ್ಯನವರ ಎಡೆ ಹೆಬ್ಬೆಟ್ಟಿನ ಗುರುತು ಅಂತ ಬರೀತೀನಿ. ಇನ್ನು ನೀವು ಸಿಎಂ ಆದ್ರೆ ನಮ್ಮ ರಾಜ್ಯದ ಪ್ರಜೆಗಳ ಗತಿ ಹೆಂಗೆ ಅಂತ. ನಮ್ ಮುಂದಿನ ಕೆಲಸ ಏನು ಅಂತ ಹೇಳ್ರಿ. ಸುಮ್ನೆ ಯಾಕೆ ಕಪ್ಪೆ ತರ ವಟ ವಟ ಅಂತ ನೀವೇ ವಟ ಕೊಡ್ತಾ ಇದ್ದೀರಾ? ನೋಡ್ದ, ನಾನು ಹಾಕೋ ಮೂಳೆನ ಕಚ್ಚೋ ನಾಯಿ ನನ್ನೇ ಕಂಡು ಕುರ್ರಂತದೆ. ನಮ್ಮಿಂದಾನೆ ಅಲ್ವೇನ್ರಿ ನೀವ್ ಇಷ್ಟೊಂದು ಮೆರಿತಾ ಇರೋದು? ಸತ್ಯವಾದ ಮಾತು. ಮೊದ್ಲು ಮಾಡಿದ ಕೆಲಸ ಕೂಲಿ ಬಿಸಾಕಿ ಭಾಷಣ ಸ್ಟೇಜ್ ಮೇಲೆ ಇಟ್ಕೊಳ್ಳಿ. ಆಯ್ತಲೆ ಆಯ್ತು, ಆದ್ರೆ ಒಂದು ಕಂಡೀಷನ್. ಏನೋ? ಈ ಕಗ್ಗೊಲೆ ವಾಸನೆ ತೀರೋ ಗಂಟ ಎಲ್ಲಾನ ಕುಡಿಕೊಂಡು ತಿನ್ಕೊಂಡು ಬಿಡೆ ಕಂತ ಬಿತ್ಕೊಂಡಿರಿ, ಬೇಕಾದ ನಾನೇ ಕರ್ಸ್ಕಂತೀನಿ. ಬಿಡೆ ಬಡ. ಹಲೋ, ಹಾ, ಡೆಪ್ಯೂಟಿ ಕಮಿಷನರ್ ಸ್ಪೀಕಿಂಗ್. ದುಪ್ಪಿ ಕಮಿಷನ್ರೆ, ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ಗಳಿಂದ ಇಷ್ಟೊಂದೆಲ್ಲ ಕೊಲೆಗಳು ಆಯ್ತಾ ಇರೋದು? ಅದನ್ನ ನೋಡ್ತಾ ಇದ್ರೆ ಹೊಟ್ಟೆ ಒಳಗಿರೋ ಕರಡೆಲ್ಲ ಕಿತ್ತು ಬರುತ್ತೆ ಗುರು. ಗೌರಿ ಶಂಕರ, ನೀನ್ ಸತ್ತದ್ರಿಂದ ಇಡೀ ದೇಶಕ್ಕೆ ಭಾರಿ ನಷ್ಟ ಆಗುತ್ತೆ. ಬಂಗಾರಿ ಪೇಪರ್ನವರೆಲ್ಲ ಬಂದಿದ್ರ ಒಳ್ಕೊಂಡು ಹೋದಲ್ಲ ಫೋಟೋನ? ಎಕ್ಸ್ಕ್ಯೂಸ್ ಮೀ ಸರ್, ಐ ಆಮ್ ದಿಗ್ವಿಜಯ ಪ್ರೆಸ್ ರಿಪೋರ್ಟರ್ ಆಶಾ. ಈ ಕೊಲೆಗಳ ಬಗ್ಗೆ ಸದ್ಯಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಅಟ್ ಲೀಸ್ಟ್ ಕಾರಣ ಏನಾದ್ರೂ ಹೇಳ್ಬೋದು. ನೀ ಪೊಲೀಸ್ ದವರು ಗೆಸ್ ವರ್ಕ್ ಮಾಡಬಾರದು, ಆದ್ರೂ ದ್ವೇಷ ಅಸೂಯೆ ಆಗಿದ್ರೆ ಎಂಎಲ್ಎ ಒಬ್ಬರನ್ನೇ ಕೊಂದು ಹಾಕ್ತಾ ಇದ್ರು, ಇಡೀ ಫ್ಯಾಮಿಲಿ ಕೊಚ್ಚ ಹಾಕ್ತಾ ಇರ್ಲಿಲ್ಲ. ಈ ಕೋಲ್ಡ್ ಬ್ಲಡೆಡ್ ಮರ್ಡರ್ಗೆ ಬೇರೆ ಏನು ಕಾರಣ ಇರಲೇಬೇಕು. ಇರ್ಬೋದು, ಕಾರಣ ಇಲ್ಲದೆ ಯಾವತ್ತು ಏನು ನಡೆಯಲ್ವಲ್ಲ. ಪೊಲೀಸ್ದವ್ರ ಸಹಾಯ ಇಲ್ಲದೆ ಇಂಥ ಕೊಲೆಗಳು ಸಾಧ್ಯನಾ ಸರ್? What do you mean? I mean what I say. There must be some political motivation. Press reporter buddhi ello gutte nodi ya vishayana vivaravagi tilkolak munche adar bagge anumana padodu tappu. Nimme helke makkalugo inthade paristhiti bandre ishte gambhiravagirtira? Stop it sir. Namma janate niminda edaru nodudu nimma kartavya nishtena nyaya neetina samajada shantine kitta tintara rakshasaragalnella hidudu nene kalisi nimma kaaki batta runa teerskodi. Nalakku dina duty li idru ನಾಲ್ಕು ತಲೆಮಾರುಗಳು ನೆನಪಿನಲ್ಲಿ ಇಟ್ಕೊಳ್ಳುವಂತ ಒಳ್ಳೆ ಕೆಲಸ ಮಾಡಿ. ಬಾಯ್. ಅಜಿ ಅಜಿ ಅಯ್ಯಯ್ಯೋ, ಅಜ್ಜಿ ತಲೆ ಬಜ್ಜಿ ಆಗೋಯ್ತಲ್ರ. ಎತ್ಕೊಳ್ರು ಅಜ್ಜಿ ತಗೊಳಗಿ ತಲೆ ಆಪರೇಷನ್ ಮಾಡೋ ಆಸ್ಪತ್ರೆಯಲ್ಲಿ. ಬಿಡದೇ ಇದ್ರೆ ಏನೋ ಮಾಡ್ತೀರಾ? ಪೊಲೀಸರ್ಗಳಿಗೆ ಮೂಳೆ ಮರೆಸ್ತೀವಿ. ಹೌದಾ ಸರ್? ಬೆಳಿಗ್ಗೆನ ಏನು ಎಡಗಡೆ ಎದ್ದು ಬಂದ ನೀವ? ಏನಾಯ್ತಜ್ಜಿ, ಏನಾಯ್ತು? ಓಹೋ, ಕೈನಲ್ಲಿ ಆಗಿದ ಮೇಲೆ ಹೊರಗೆ ಯಾಕೆ ಬರ್ಬೇಕು? ಇಲ್ಲಮ್ಮ, ಬೇಕು ಅಂತಾನೆ. ಆ ಕಟ್ಟುಕೊಂಡು ಒಂದು ಬೆಳೆಸಿದ್ದು ನೀವೇನು ಮನುಷ್ಯ? ಇಲ್ಲ, ನಾವೆಲ್ಲ ದೇವ್ರು. ಬಾರೇ ವಾ, ಹೆಂಗಿದ್ಯಮ್ಮ ಮಾಲು? ಒಳ್ಳೆ ಕಟ್ ಮಸ್ತ್ ಆಗಿದ್ದಾಳೆ. ಏನ್ ಚಿನ್ನ ನಿನ್ ಹೆಸರು? ಸಾಜಿಸಿ 24. ಫ್ಯಾಂಟಾಸ್ಟಿಕ್,
ಫೈಟ್ ಬೇರೆ ಮಾಡ್ತಾಳಪ್ಪ. ಹಲೋ, ಹೌ ಆರ್ ಯು ಲೇಡಿ ಜೇಮ್ಸ್ ಬಾಂಡ್? ನೋವಾಯ್ತಾ ಚಿನ್ನ? Beautiful eyes. Adike riga? I love your eyes. Police! 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 Mr. Hello? Hey, appa. Hello? Come here. Yaha aaya ho na? Ino? Kaise hai na? Oh! Kaise hai adre? ಶ್ಯಾಮಶನ ಹತ್ರ ಬಂತು, ಜಾಕೆ ಬಾರಿಸ್ಕೊಂಡು ಶಂಕ ಊದ್ಕೊಂಡು ಮನಮನೆ ಹತ್ರ ಹೋಗಿ ಶ್ರೀಮದ್ ರಮಾರಮಣ ಗೋವಿಂದ ಅನ್ನು ಅವ್ರ ಚಿಲ್ಲರೆ ಪಲ್ಲರೆ ಅಕ್ಕಿ ಹಸಿಟ್ಟು ಹಾಕಿ ಕಳಿಸ್ತಾರೆ. ಯಾವ ಮಿನಿಸ್ಟ್ರು? ಓಂ ಮಿನಿಸ್ಟರ್? ಓ ಏನಪ್ಪ ಅಂದ್ರೆ ಗೃಹ ಮಂತ್ರಿಗಳು. ಸರಿ ಸರ್, ಕ್ಷಮಿಸಿ ಸರ್, ಗೊತ್ತಾಗಲಿಲ್ಲ ಸರ್. ಇಲ್ಲ ಸರ್, ಅವರೇ ಬಂದ್ರು ಸರ್, ಕೊಡ್ತೀನಿ ಸರ್, ತೊಳಿ ಸರ್ ಫೋನು. ಏನಲ್ಲೇ ನಿನ್ನ ಹೆಸರು? ಚಂದ್ರಶೇಖರ್ ಅಂತ. ಕೇಸ್ ಅನ್ ಮುಟ್ಬಿಟ್ಟು ಎಲ್ಲಲ್ಲಿ ಯಾಕೆ ಹೋಗಿದ್ದೆ? ಏನ್ ಸರ್ಕಾರಿ ಸಂಬಳ ಅಂದ್ರೆ ಪುಕ್ಸಡ ಬತ್ತದ ನಿಂಗೆ? ನೋಡೋ, ನೀನ್ ಹಿಡಿದಿಟ್ಟಿರೋ ಆ ನಾಲ್ಕ್ ಜನನು ನಮ್ಮೋರು. ಮರುವಾದಿಯಾಗ ಅವ್ರನ್ನ ಲಾಕಪ್ ಇಂದ ಆಚೆ ಬಿಡ್ತೀಯ? ಇಲ್ಲ, ನಾನು ನಿನ್ ಖಾಕಿ ಬಟ್ಟೆ ಬಿಚ್ಚಿಸ್ಲ. ಸರ್, ಅವರು ಪಬ್ಲಿಕ್ ನಲ್ಲಿ ಒಬ್ಬಳ ರೇಪ್ ಮಾಡಕ್ ಪ್ರಯತ್ನ ಪಡ್ತಿದ್ರು. ಮಾಡಿಕೊಳ್ಳಿ ಬಿಡು, ನಿನ್ ಎಂಡ್ರನ್ನ ಅಕ್ಕ ತಂಗಿ ನೀನ್ ರೇಪ್ ಮಾಡಿಲ್ವಲ್ಲ. ಸರ್, ಡೋಂಟ್ ಆಕ್ಟ್ ಲೈಕ್ ದಿಸ್. ಮರುವಾದಿ ಆಗಿ ಬಿಡ್ತೀಯೋ ಇಲ್ವೋ? ಸಾರಿ ಸರ್. ಆ ದಾಸಯ್ಯ ಇಡೀ ದೇಶನೇ ನಾಶ ಮಾಡಿಕೊಂಡಿರೋ ಹಡಸ್ ತುಂಬಿಕಿತ್ತು ಸರ್. ನೋಡಿ, ಇನ್ ಯಾವ್ದು ಹಡಸ್ ಕೊಟ್ಟು ಇನ್ಫ್ಲೂಯೆನ್ಸ್ ಬರ್ತಾ ಇದೆ? ಇನ್ಸ್ಪೆಕ್ಟರ್ ಚಂದ್ರಶೇಖರ್? ಎಸ್ ಸರ್, ಹೌದು ಸರ್, ಫೋನ್ ಮಾಡಿದ್ರು ಸರ್. ಇರ್ಬೋದು ಸರ್, ಬಟ್ ಅವರು ಸರ್, ಬಿಲೀವ್ ಮಿ ಸರ್, ಸರ್ ಇಂಥವ್ರು ಬಿಟ್ರೆ. ಎಸ್ ಸರ್, ಓಕೆ ಸರ್. ಹೆಂಗವ್ರು ನೋಡು, ಕಾಮ್ ನಂಬ್ದಿರ್ ಕಾಮ್ ನಂಬ್ದಿರ ಹಂಗೆ. ಏ ಹಂಗ, ಈ ಮಂಗಳನ್ನೆಲ್ಲ ಬಿಟ್ಕೊಳ್ಸ, ಇನ್ ಬೇರೆ ಕೆಲಸ ಇಲ್ಲ, ಇದೇ ಕೆಲಸ ನಮ್ಗೆ. ಇನ್ಸ್ಪೆಕ್ಟರ್, ಮೊದಲು ಬೀಗ ತೆಗ್ಸಿ. ನಮಗೆ ಪಿಸ್ತೂಲ್ ತೋರಿಸ್ತೀಯಾ? ಗನ್ನಲ್ಲಿ ಗನ್ನಲ್ಲಿ ಸುಡ್ತೀನಿ. ನಿಮ್ ಇನ್ಸ್ಪೆಕ್ಟರ್ ಜೀವ ಉಳಿಬೇಕು ಅಂತಿದ್ರೆ ಮೊದಲು ಬೀಗ ತೆಗಿ. ಅಯ್ಯ, ನಮ್ಮ ಲೈಫೇ ಹಣ ಹಾಕಿದ್ದು ಐತಲ್ಲಪ್ಪ. ಇವರು ಇನ್ಫ್ಲೂಯೆನ್ಸ್ ಇಂದ ಹೊರಗಡೆ ಬಂದ್ರು, ಇವನು ಬರನ ಇಟ್ಕೊಳ್ಳ. ನಮಗೆ ಇದನ್ನ ತೋರಿಸಿ ಪಿಸ್ತೂಲ್ನ ಹೊರಗಡೆ ಬರಕ್ ಕೊಡ್ತಾ ಇದ್ದಾನೆ. ಅಯ್ಯಪ್ಪ, ಬೆಂಕಿ ಬಿದ್ದೋಗ್ಲಿ, ತೆಗೆದ್ ಬಿಡಯ್ಯ. ಹ್ಯಾಂಡ್ಸ್ ಅಪ್ ಇನ್ಸ್ಪೆಕ್ಟರ್, ನಿಮ್ಮ ಹೊರಗೆಲ್ಲ ಗನ್ ಬಿಸಾಕ ಹೇಳಿ. ಇನ್ಸ್ಪೆಕ್ಟರ್, ಹೊಟ್ಟೆ ಪಾಡಿಗೋಸ್ಕರ ಬ್ರೆಡ್ಡು ಬನ್ನು ಕದಿಯೋ ನಮ್ಮಂಥವ್ರನ್ನ ಹಿಡಿದು ಒಳಗಡೆ ಹಾಕ್ತೀರಾ? ನೀವು ನಿಷ್ಠಾವಂತ ಪೊಲೀಸ್ನವರೇ ಆಗಿದ್ರೆ
ಇಂಥವ್ರನ್ನೆಲ್ಲ ಬೋರ್ಡ್ಸ್ ಕಾಲಲ್ಲಿ ಒದ್ದು ಗುಂಡಿಟ್ಕೊಳ್ಳಿ. ನಿಮ್ ಕೈಲಿ ಆಗದೆ ಹೋದ್ರೆ ಹೇಳಿ, ಇವ್ರನ್ನೆಲ್ಲ ನಾನೇ ಮುಗಿಸ್ಬಿಡ್ತೀನಿ. ನೀವು ಸುಡಲ್ಲ, ಸುಡೋರ್ಗೂ ಬಿಡೋದಿಲ್ಲ. ರೀ ಇನ್ಸ್ಪೆಕ್ಟ್ರೆ, ಸರ್ಕಾರಿ ಕೆಲಸ ಮಾಡೋರಿಗೆ ಗಂಡದೆ ಇರ್ಬೇಕ್ರಿ. ಇಲ್ದೆ ಹೋದ್ರೆ ಇಂಥ ಬೀದಿ ನಾಯಿಗಳಿಗೂ ನೀವು ಹೆದರ್ಬೇಕಾಗತ್ತೆ. ಬಾಯ್. ಇನ್ಸ್ಪೆಕ್ಟರ್, ನಾಯಿಗಿಂತಲೂ ಕೀಳಾದ ಇವರನ್ನ ಲಾಕಪ್ ನಿಂದ ಯಾಕೆ ಬಿಟ್ರಿ? ಮೂರು ರೂಪಾಯಿ ಪೆನ್ಗೆ ಮೂರು ಪೈಸೆ ಹಿಂಗ್ ತುಂಬಿ ಬರದಾಕ್ಷಣಕ್ಕೆ ನೀನ್ ಮಹಾ ದೊಡ್ಡೋಳು ಅನ್ಕೊಂಡ್ಬಿಟ್ಟಿಯಾ? ಆ ಮೂರು ಪೈಸಾ ಇಂಕ್ ನಲ್ಲಿ ನಿಮ್ಮಂಥ ವ್ಯಾಘ್ರಗಳ ಇತಿಹಾಸನೇ ಮುಗಿಸೋ ಶಕ್ತಿ ಇದೆ ಗೊತ್ತಾ? ನಿನ್ನ ನಡುಬೀದಿಲಿ ಬಟ್ಟೆ ಬಿಚ್ಚಿ ಓಡಿಸೋ ಶಕ್ತಿ ನಮಗೂ ಇದೆ ಗೊತ್ತಾ? ಚಾಲೆಂಜ್. ಆದಷ್ಟು ಬೇಗ ಭೇಟಿಯಾಗೋಣ. ಬಾಯ್ ಬಂದ್ರ. ಬಾಯ್. ಯಾಕಮ್ಮ ಅವರೆಲ್ಲ ಎದುರಾಕೋತೀರಾ? ಅವ್ರಿಗೆಲ್ಲ ದೊಡ್ಡ ದೊಡ್ಡವ್ರ ಸಪೋರ್ಟ್ ಇದೆ. ಎಷ್ಟೇ ಆಗಲಿ ನೀವು ಹೆಣ್ಣು. ಆಶು, ಇವರು ಫೋಟೋಗಳನ್ನ ಯಾಕೆ ಮಾತಾಡಕ್ ಹೋದೆ? ನಮ್ ವೈರಿ ಪೇಪರ್ನವರು ಇವ್ರ ಬಗ್ಗೆ ಚೂರು ಕೆಟ್ಟದಾಗ ಬರೆದ್ರು ಅಂತ ಆ ಎಡಿಟರ್ ಕೈನೆ ಕತ್ತರಿಸದ ಕಟಕ್ರಿ ಇವರು. ಅಂದ್ರೆ ಇಂಥ ರೌಡಿಗಳಿಗೆ ಪೇಪರ್ನವ್ರು ಹೆದರ್ಬೇಕು ಅಂತೀರಾ? ಇವ್ರಿಗೆ ಆ ಹೋಮ್ ಮಿನಿಸ್ಟರ್ ದಾಸಯ್ಯನ ಸಪೋರ್ಟ್ ಇದೆ. ಓಹೋ, ಅವ್ರ ವಿಷಯನ ಸೇರಿಸಿ ಪ್ರಿಂಟ್ ಮಾಡಿ ಬರ್ತೀನಿ. ಅಯ್ಯ, ನಿನಗೇನ್ ತಲೆಗೆಲೆ ಕಟ್ಟಿದೆ ಆಶು? ಆ ದಾಸಯ್ಯ ಮುಂದಿನ ಎಲೆಕ್ಷನ್ ಆದ ತಕ್ಷಣ ಮುಖ್ಯಮಂತ್ರಿ ಆಗ್ತಾನೆ ಅಂತ ರಾಜಕೀಯ ಪಂಗಡದವರೆಲ್ಲ ರಾಜಕೀಯ ಮಾಡ್ತಿದ್ದಾರೆ. ಅಂತವ್ ನೆದ ಹಾಕೊಂಡ್ರೆ ನಮ್ ಪ್ರೆಸ್ ಉಳಿಯುತ್ತಾ? ನಾವು ಉಳಿತೀವ? ರಾಜಕೀಯದವರ ಹೊಸ ಹೊಸ ವಿಷಯಗಳು, ಸಮಾಜದ ಕುಂದುಕೊರತೆಗಳು, ಇವನ್ನೆಲ್ಲ ನೇರವಾಗಿ ಜನರಿಗೆ ತಿಳಿಸೋದೇ ನಮ್ಮ ಧ್ಯೇಯ. ಈ ಧ್ಯೇಯ ನ್ಯಾಯ ಎಲ್ಲ ತಿನ್ನಕ್ ಅನ್ನ ಕೊಡುತ್ತಾ? ಈ ಪ್ರೆಸ್ ಇರೋದು ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಕ್ಕೆ, ಇನ್ನೊಬ್ರು ಉದ್ಧಾರಕ್ಕಲ್ಲ. ಹೆಸರು ಮಾತ್ರ ಸುರಪುರದ ವೀರ ಸೂರಪ್ಪ ನಾಯಕ. ಅಂತ ವೀರನ್ ಹೆಸರು ಇಟ್ಕೊಂಡು ಯಾಕೆ ಸರ್ ಹೇಳಿಯಾಗಿ ಮಾತಾಡ್ತೀರಾ? ನೀವು ಸಾವಿರ ಹೇಳಿದ್ರು ನಾಳೆ ನಮ್ಮ ಪೇಪರ್ನಲ್ಲಿ ಅವ್ರ ಬಗ್ಗೆ ಬಂದೇ ಬರಬೇಕು. ಆಶು ಆಶು ಆಶು, ಬಡವ ನೀ ಮಡಗ್ದಂಗೆ ಇರು ಅನ್ನೋದು ಬಿಟ್ಟು ನಮಗೆ ಹಾಕ್ಬೇಕು ಆ ದುಷ್ಟ್ರ ವಿಷಯ. ಅವ್ರನ್ನ ವಿಚಾರಿಸೋಕೆ ಸರ್ಕಾರ ಇದೆ, ಕಾನೂನು ಇದೆ, ಪೊಲೀಸ್ ಇದೆ. ಇದ್ದು ಏನ್ ಪ್ರಯೋಜನ? ಮೇಲ್ನವರು ಕೈಗೊಂಬುಗಳಾಗಿ ಕೈ ಕಟ್ಕೊಂಡು ಕೂತಿದ್ದಾರೆ. ಹೋಗ್ಲಿ, MLA ಗೌರಿ ಶಂಕರ್ ಫ್ಯಾಮಿಲಿನ ಕೊಲೆ ಮಾಡಿದವ್ರನ್ನ ಪೊಲೀಸ್ ಕಂಡು ಹಿಡಿದ್ರ? ಕಂಡು ಹಿಡಿಯೋದಕ್ಕೆ ನಾಯಿಗಳನ್ನ ಬಿಟ್ಟಿದ್ದಾರೆ ಅಂತ ಹೋದ್ ವಾರ ನಮ್ ಪೇಪರಲ್ಲೇ ಕವರ್ ಪೇಜ್ ಅಲ್ಲಿ ದಪ್ಪದ ಪಕ್ಷಗಳಲ್ಲಿ ಹಚ್ಚ ಹಾಕ್ಸಿದೀವಲ್ಲಮ್ಮ. ಆ ನಾಯಿಗಳು ಅವ್ರು ಹಾಕಿದ ಮಾಂಸದ ತುಂಡುಗಳನ್ನ ತಿಂದು ಕೊಂದವರ ಮನೆ ಬಾಗಿಲಲ್ಲಿ ಮತ್ತೆ ಬಂದು ಮಲಗಿದಾವೆ. ಈ ವಿಷಯ ನಿಮಗೆ ಗೊತ್ತಾ? ಇದರಿಂದ ಏನೇ ಆಗಲಿ ನಮ್ಮ ಪೆನ್ನಿಗೆ ಶಕ್ತಿ ಇದೆ ಅನ್ನೋದನ್ನ ನಾವು ಪ್ರೂವ್ ಮಾಡಲೇಬೇಕು. ಭ್ರಷ್ಟಾಚಾರದ ವೈಪರೀತ್ಯ ರಾಮರಾಜ್ಯದಂತಿರುವ ನಮ್ಮ ದೇಶವನ್ನು ಕೆಲವು ತಿರುಬೋಕಿ ರಾಜಕಾರಣಿಗಳು ಹಣವಂತರನ್ನಿಟ್ಟುಕೊಂಡು ಜನತೆಗೆ ಅನ್ಯಾಯ ಮಾಡುತ್ತಿದ್ದಾರೆ, ದೇಶದ ಶಾಂತಿಯನ್ನೇ ಕಬಳಿಸುತ್ತಿದ್ದಾರೆ. ಇವರಿಗೆ ಪೊಲೀಸ್ ಇಲಾಖೆಯು ಸಪೋರ್ಟ್ ಮಾಡುತ್ತಿದೆ. ಈ ವಿಪರ್ಯಾಸ ಹೀಗೆ ಮುಂದುವರೆದರೆ ಪ್ರಜೆಗಳೇ ದಂಗೆ ಎದ್ದು ರಕ್ತದ ಕೋಡಿ ಹರಿಸುವುದರಲ್ಲಿ ಸಂದೇಹವೇ ಇಲ್ಲ. ಇಂಥ ಸಮಾಜಘಾತುಕರಲ್ಲಿ ಕೆಳಕಂಡ ನಾಲ್ವರು ಪ್ರಮುಖರು. ಗುರು, ಏನೋ ಡೇಂಜರ್ ಸಿಗ್ನಲ್ ಕೊಡ್ತಾ ಇದೆಯಲ್ಲ. ದಾಸು, ಹಣವಂತರು ಅಂತ ಬರೆದಿದ್ದಾರಲ್ಲ, ಅದು ನಾನೇ ಇರ್ಬೋದಾ? ಇರ್ಬೋದೇನು ಬಾಸ್, ನೀವೇ. ಹಲೋ ದಾಸು, ನಾನ್ ನಿನ್ ಸ್ನೇಹ ಮಾಡಿದ್ದು, ನಾನೇ ಗುಂಡಿ ತೋಡಿ ನಾನೇ ಅದ್ರನ್ನ ಮಲಿಕೊಂಡು ನನ್ ಮೇಲೆ ನಾನೇ ಮಣ್ಣು ಹಾಕೊಂಡಂಗ ಆಗೋಯ್ತಲ್ಲೋ. ಉಪ್ಪು ತಿನ್ ಮೇಲೆ ನೀರ್ ಕುಡಿಲೇಬೇಕು ಬಾಸ್. ಮುಚ್ಚಲ ಬಾಯ. ದಾಸಯ್ಯನ ಎದುರಾಕೊಂಡವ್ರು ಎದೆ ಬಗೆದು ರಕ್ತ ಕುಡಿಯೋ ಗಂಟ ಬಿಡಕ್ಕಿಲ್ಲ. ಗುಡ್ ಮಾರ್ನಿಂಗ್ ಸರ್. ಬ್ಯಾಡ್ ಮಾರ್ನಿಂಗ್. ಏನ್ ಸರ್ ಇದೆಲ್ಲ? ನೋಡು, ಏನಾಗಿಲ್ಲ, ಆನಂದ ಆಯ್ತಾ? ಎರಡು ಚೊಂಬು ಕರ್ನಾಲ್ನ ನಿನ್ ಹೊಟ್ಟೆಗೆ ಸುರ್ಕು. ಮೊದಲು ನೂರಕ್ಕೆ ಫೋನ್ ಮಾಡಿ ಪೊಲೀಸ್ನವ್ರು ಕರ್. ಸಾಧ್ಯವಿಲ್ಲ, ಪೊಲೀಸ್ನವ್ರು ಇರೋದು ನಿಮ್ಮ ಸ್ವಂತ ಕೆಲ್ಸಕ್ಕಲ್ಲ. ಪ್ರೆಸ್ ಸ್ವಂತ ಅಲ್ಲ ಸರ್,
ಪ್ರೆಸ್ ಇಸ್ ಪಬ್ಲಿಕ್ ವಾಯ್ಸ್. ಇಷ್ಟ ಬಂದಂಗ್ ಪೇಪರ್ ನಲ್ಲಿ ಬರೀತೀರಾ, ಪಬ್ಲಿಕ್ ವಾಯ್ಸ್ ಅಂತ ಲೇಬಲ್ ಬೇರೆ ಹಾಕೋತೀರಾ? ನಿದ್ರೆ ಮಾಡ್ತಾ ಇರೋರ ಮೇಲೆ ಆಕ್ರಮಣ ಮಾಡಿ ಅವರ ಸಾವಿನ ಆಕ್ರಂದನದ ಜೊತೆ ಆನಂದದ ಕೇಕೆ ಹಾಕ್ತಾ ಇರೋರ್ನ ಪಬ್ಲಿಕ್ ರೋಡ್ ನಲ್ಲಿ ಹೆಂಗಸರ ಶೀಲ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರ ಬಗ್ಗೆ ನಾವು ಪೇಪರ್ ಅಲ್ಲಿ ಹಾಕಿದೀವಿ, ಅದು ತಪ್ಪ? ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ. ಯಾವಾಗ? ಅವರು ಅಪರಾಧಿಗಳು ಅಂತ ಪ್ರೂವ್ ಆದಾಗ. ಅದ್ ಹೇಗ್ ಸರ್ ಸಾಧ್ಯ? ನಿಮ್ಮಂತ ಕರುಣಾಮಯಿಗಳು ಇರೋವರೆಗೂ ಸಾಧ್ಯನೇ ಇಲ್ವಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ತಾ ಇರೋದು ರೌಡಿಗಳಿಗೆ, ಸ್ಮಗ್ಲರ್ಸ್ ಗಳಿಗೆ, ಹೌದು ತಾನೆ? ನಾನೊಬ್ಳು ಸುಮ್ಮನೆ ಇರೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ ಸರ್. ನೂರಾರು ಭಿಕ್ಷಕರನ್ನ ಕಿಡ್ನಾಪ್ ಮಾಡಿ ಅವ್ರ ಜೀವಂತವಾಗಿರುವಾಗಲೇ ಕೊಂದು ಅವ್ರ ಕಣ್ಣುಗಳು, ಕಿಡ್ನೀಸ್ ಅಷ್ಟೇ ಯಾಕೆ, ಅಸ್ಥಿ ಪಂಜರಗಳನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲೋಡಿ, ಸಾವಿರಾರು ಹಸು ಮಕ್ಕಳು ಇಂತಹ ಹೀನ ಕೃತಿಗೆ ಬಲಿಯಾಗ್ತಾ ಇದ್ದಾರೆ. ಈ ಜಗತ್ತಿನಲ್ಲೇ ಅಸ್ಥಿ ಪಂಜರಗಳನ್ನ ವಿದೇಶಕ್ಕೆ ಕಳಿಸೋದ್ರಲ್ಲಿ ನಮ್ಮ ದೇಶನೇ ನಂಬರ್ ಒನ್ ಅಂತ ಬರೆದಿದ್ದಾರೆ. ನೋಡಿ, ನಾವು ಭಾರತೀಯ ಅಂತ ಹೇಳ್ಕೊಳಕ್ಕೆ ನಾಚಿ ಆಗುತ್ತೆ. ಕಾಮ್ ಡೌನ್ ಅಶ್ವ, ಕಾಮ್ ಡೌನ್, ರಿಲ್ಯಾಕ್ಸ್. ನೋಡಿ, ನಿಮ್ಮಷ್ಟೇ ದೇಶಾಭಿಮಾನ, ಜನಗಳ ಬಗ್ಗೆ ಕಾಳಜಿ ನಮಗೂ ಇದೆ. ಆದ್ರೆ ನೀವು ಹೇಳಿದಷ್ಟು ಸುಲಭವಾಗಿ ಈ ಸಮಸ್ಯೆ ಬಗೆಹರಿಯುವುದಿಲ್ಲ. ಇಂತ ದುಷ್ಟರನ್ನ, ಸಮಾಜಘಾತಕರನ್ನ ಮಟ್ಟ ಹಾಕೋ ಕಾರ್ಯ ನಮ್ಮ ಡಿಪಾರ್ಟ್ಮೆಂಟ್ ಸಿನ್ಸಿಯರ್ ಆಗಿ ಮಾಡ್ತಾನೆ ಇದೆ. ಮೂರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ಏನ್ ಪ್ರಯೋಜನ ಸರ್? ಪ್ರಾಮಾಣಿಕವಾಗಿ ಜನಸೇವೆ ಮಾಡಿ, ಇಲ್ಲ ಅಂದ್ರೆ ಈ ಕಾಕೆ ಬಟ್ಟೆ ತೆಗೆದುಹಾಕಿ ರಾಜೀನಾಮೆ ಕೊಡಿ. ಪಾಪ, ಆ ಹೆಣ್ಣಿಗೆ ಬಟ್ಟೆನೆ ಹಾಕಿಲ್ವಲ್ಲ, ನಮ್ ಯೂನಿಯನ್ಗೆ ಮೆಂಬರ್ ಮಾಡ್ಕೊಂಡ್ ಬಿಡೋಣ. ಹಾಗಿದ್ರೆ ನನ್ಗೆ ಟೈಪ್ ಎಷ್ಟು? ಸೆಕ್ರೆಟ್ರಿ. ಎಲ್ಲಿ ಊಟದ ವಾಸನೆ ಬರ್ತಾ ಇಲ್ವಲ್ಲ? ಇದು ಅರಮನೆ ಅಲ್ವಾ, ಅಡಿಗೆ ಮನೆ ಇತ್ತಲಲ್ಲಿ ಇರುತ್ತೆ. ಹೌದೌದು, ಶ್ರೀ ಸಾವುಕಾರ್ರೆ ಹೇಳ್ರಿ ಊಟ. ಅವನು ಬದುಕಿದ್ದಾಗ 3 ರೂಪಾಯಿ ಬೆಲೆ ಇರಲಿಲ್ಲ, ಈಗ ಸತ್ತ ಮೇಲೆ 50,000 ರೂಪಾಯಿ ಬೆಲೆ. ಅಲ್ಲಿ ನೋಡಿ, ವೆರಿ ಗುಡ್, ಥ್ಯಾಂಕ್ ಯು. ಮಿಸ್ಟರ್ ಬಿಡೆ, ಮಕ್ಕಳ ಸ್ಕೆಲಿಟನ್ಗೆ ತುಂಬಾ ಡಿಮ್ಯಾಂಡ್ ಇದೆ, ನಿಮ್ಮಿಂದ ಸಪ್ಲೈ ಮಾಡಕ್ ಸಾಧ್ಯನಾ? ಅಸಾಧ್ಯ ಅನ್ನೋದು ಈ ಬಿಡೆ ಮಹೇಶ್ವರನ ಇತಿಹಾಸದಲ್ಲೇ ಇಲ್ವಲ್ಲ. ಇಷ್ಟೇನೋ ಮಕ್ಕಳು? ನಾಳೆ ಇನ್ನಷ್ಟು ಮಕ್ಳು ಕರ್ಕೊಂಬರ್ತೀನಿ. ಅಯ್ಯೋ ಪಾಪಿಷ್ಟ, ದುಡ್ಡುಗೋಸ್ಕರ ಎಂಥ ಕೆಲಸ ಮಾಡ್ತೀಯೋ. ಅಯ್ಯೋ ಪಾಪ, ಇವರ ಅಪ್ಪ ಅಮ್ಮ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅಪ್ಪಿ ಮುದ್ದಾಡ್ಬೇಕು ಅಂತ ಬಾಗ್ಲಲ್ಲೇ ನಿಂತ್ಕೊಂಡು ಎಷ್ಟು ಕಾತರದಿಂದ ಕಾಯ್ತಾ ಇರ್ತಾರೋ ಏನೋ. ಮಿಸ್ಟರ್ ಬಿಡೆ, ವ್ಯಾಪಾರಸ್ಥರಿಗೆ ಕರುಣೆ ಕನಿಕರ ಇರಬಾರ್ದು. ಹೌದಲ್ವಾ? ಕಣ್ಣು ಕೆಟ್ಟ ಬ್ರೈನ್ ತೆಗೆದು ಸ್ಕೆಲಿಟನ್ಸ್ ರೆಡಿ ಮಾಡಿ. ಮುಂದುವರ್ಸು ನಾವು ಡ್ಯೂಟಿ ಮುಗಿದೋಯ್ತು, ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ.
ಡ್ಯೂಟಿ ಮೀರಿರೋ ಕಾನ್ಸ್ಟೇಬಲ್ ಬಂದು ಆ ಕಳ್ಳನ್ನ ಹಿಡಿದು ನಾ ಜಡಿದು ನಿಮ್ ಸಾಮಾನ್ ನಿಮ್ಗೆ ಕೊಡಿಸ್ತಾನೆ. ಕೊಡ್ತಾರೆ, ಅಷ್ಟೊಳಗೆ ಎಲ್ಲ ತಿಂದು ಜೀರ್ಣ ಆಗಿರುತ್ತೆ. ಯಾವ ಸೀಮೆ ಪೊಲೀಸ್ ರೀ ನೀವು? ಈ ಸೀಮೆ ಪೊಲೀಸ್, ನಾವು ಪೊಲೀಸ್ ನೋಡು, ನನ್ನ ಲೋಪ ಹೋಗ್ರಿ. ಸುಮ್ನೆ ಸುಮ್ನೆ ಯಾಕೆ ಹೋಗ್ಲಿ? ಕುಡ್ಕೊಂಡು ಹೋಯ್ತೀನಿ, ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತೀನಿ, ಕ್ಯಾಮ್ರಾ ಮಾಡ್ಕೊಂಡು ಹೋಯ್ತೀನಿ. ಹೋಗ್ರಿ. ಕಿಲ ಕಿಲೋ ಕಿಲ ಕಿಲೋ ಕಿಲ ಕಿಲೋ. ಹೇಗಿದ್ಯೋ? ಫೈನ್. ಅದಿರ್ಲಿ, ಏಯ್ ನೀನ್ ನೋಡಿ ಎಷ್ಟು ವರ್ಷ ಆಯ್ತು? ಅದು ಬಿಸ್ನೆಸ್ ಮೇಲೆ ಆಲ್ ಇಂಡಿಯಾ ಟೂರ್ ಹೋಗಿದ್ದೆಮ್ಮ. ಬಿಸ್ನೆಸ್ ಮೇಲಾ? ಇದೇ ಬಿಸ್ನೆಸ್? ನಿಜ ಹೇಳ್ಬಿಡ್ಲ, ಕಲ್ತ್ ಬಂದ್ ಕಸ್ ಬಿಡಕ್ಕಾಗತ್ತ? ಅದ್ ಸರಿ, ಚಂದ್ರು ನೋಡಿದ್ದೇನೋ? ಅವ್ನು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ಕಣ. ನೋಡ್, ಬಹಳ ದಿವಸ ಆಯ್ತು. ನೀನೇನ್ ಮಾಡ್ಕೊಂಡಿದ್ದಿ? ನೀನ್ ಚಿಲ್ರೆ ಕಳ್ಳ, ನಾನ್ ಸ್ವಲ್ಪ ಬಂದ ಕಳ್ಳ ಅಷ್ಟೇ. ನನಗೊಂದ್ ಸಣ್ಣ ಸಹಾಯ ಮಾಡ್ತೀಯಾ? ಪರೋಪಕಾರಾರ್ಥಮಿದಂ ಶರೀರಂ. ಹೇಳ. ಏನಿಲ್ಲ, ಈ ಬ್ಯಾಗ್ ಹುಡುಗಿ ಕಣ್ಣು ನೋಡ್ದ್ಯಾ? ನನ್ ಕಣ್ಣಿಗೆ ಬೀಳೋದೆಲ್ಲ ಪರ್ಸು ಬ್ಯಾಗು ಮಾತ್ರ, ಕಣ್ಣು ಮುಗ್ಗಲಲ್ಲ. ಆ ವಿಷಯ ನನಗೂ ಗೊತ್ತು. ಏನ್ ವಿಷಯ? ಏನಿಲ್ಲ, ನನಗೂ ಅವಳಿಗೂ ಲೌಂಗತಪ್ಪ ನಾಚ್ಕೊತಿದ್ದಾನೆ. ಗುಣಣ ಗುಣಣ, ಒಂದು ಸಣ್ಣ ನಾಟಕ ಆಡೋಣ. ನಾಟಕ ಜಮಾಯಿಸಿ ಬರಿ. ನೋಡಕ್ಕೊಳ್ಳೆ ಗುಂಡ ಇದ್ದಂಗಿದ್ಯಾ? ಕೂಲಿ ಮಾಡಿ ಸಂಪಾದನೆ ಮಾಡಕ್ಕಾಗಲ್ಲ ನಿನಗೆ. ಹೇಳಮೇಲೆ ಮೇಡಮ್, ತಗೊಳ್ಳಿ ನಿಮ್ ಪರ್ಸು. ಮೇಡಮ್, ಇಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ಒಂದು ಥ್ಯಾಂಕ್ಸ್ ಹೇಳಿದ್ರೆ ಹೋಗ್ತಾ ಇದ್ದಿಲ್ಲ. ಇದು ನ್ಯಾಯನಾ, ನೀತಿನಾ, ಧರ್ಮನಾ? ಐ ಲವ್ ಯುವರ್ ಐಸ್. ಐ ಲವ್ ಯುವರ್ ಐಸ್. ಐ ಹೇಟ್ ಯುವರ್ ಐಸ್. ಅಷ್ಟು ಕ್ರೂರವಾಗಿದೆಯಾ? ಬರೀ ಕಣ್ಣು ಮಾತ್ರ ಅಲ್ಲ, ಹೃದಯ ಕೂಡ. ಯಾವತ್ತು ನೋಡ್ತಾರೆ ಬಿಡ್ರಿ. ನಾನ್ ಕಳಿಸ್ಲಿಲ್ಲ, ಬಿದ್ದಲ್ಲ ಕೈಗೆ ಬಂದ್ಬಿಡ್ತು ತೋಳಿ. ಮೇಡಮ್, ಇವನ್ ಬರೀ ಕಳ್ಳ ಅಲ್ಲ, ಸುಳ್ಳ ಕೂಡ. ನಿಮ್ಗೆ ಯಾಕ್ರಿ ಗೊತ್ತು? ಅದು ಇವನ್ ಮಕ ನೋಡೋದು ಗೊತ್ತಾಗಲ್ಲ, ಇವನ್ ಕಳ್ಳ ಸುಳ್ಳ ಕದೀಮ. ಮುಟ್ಟಾಳ, ನಾನ್ ಕುದುರಿಸಿದ್ ಲವ್ನ ಅದ್ರಿಸ್ಬಿಟ್ಟಿಯಲ್ಲೋ. ಹೋಗಿ ಹೋಗಿ, ಆ ಬೆಕ್ಕಣ್ಣ ಲವ್ ಮಾಡ್ತಿದ್ಯಲ್ಲೋ. ನಾನ್ ಫಸ್ಟ್ ಲವ್ ಮಾಡಿದ ಆ ಕಣ್ಣನೇ ಅಪ್ಪ. ಓಹೋ, ಹಾಗೋ ವಿಷಯ. ಅವಳ ಮನೆಯಲ್ಲಿ ಗೊತ್ತಿಲ್ಲ. ಅವಳ ಹೆಸರೇನು ಗೊತ್ತಿಲ್ಲ. ತೋರು. ನಾನು ಕೇಳಿಲ್ಲ. ಅವಳ ಜಾತಿ? ಅವಳು ಹೇಳಿಲ್ಲಪ್ಪ. ಓಹೋ, ಇದನಾಮದ ಹೇ ಲವ್ ಅನ್ನು. ಕರೆಕ್ಟ್. ಡೋಂಟ್ ವರಿ, ನಿನಗೆ ನಾ ಹೆಲ್ಪ್ ಮಾಡ್ತೀನಿ. ಲವ್ ಲೆಸನ್ ನಂಬರ್ ಒನ್, ಮೊದಲು ಅವಳು ಮನೆಯಲ್ಲಿದೆ ಅಂತ ಕಂಡುಹಿಡಬೇಕಣ್ಣ. ನಾವು ನಡೆಯೋಳ ಹಿಂದೆ ಆಟೋ. ಏನ್ ಮಾಡ್ತಾ ಇದೀಯ ನೀನು? ನಂಗೆ 100 ರೂಪಾಯಿ ಬೇಕಾಗಿತ್ತು. ಓದೋರ್ಗೆ ಏನು ಖರ್ಚೆ ಇರಲ್ವಾ? ಏನು ಖರ್ಚು ಇರಲ್ಲ ಅಣ್ಣ, ಪ್ಲೀಸ್. 100 ಎಲ್ಲ ಕೊಡಕ್ಕಾಗಲ್ಲ ನಿನ್ಗೆ, 200 ಇಟ್ಕೋ. ಅಯ್ಯೋ ಉಚ್ಚಿ, ನಾನಿಷ್ಟ ಸಂಪಾದನೆ ಮಾಡೋದು ನಿಮ್ಗೋಸ್ಕರ ತಾನೇ? ಏ, ನಿಮ್ಗೊಂದು ವಿಷಯ ಗೊತ್ತೇನೆ, ನಾನೊಂದು ಒಳ್ಳೆ ಹುಡುಗನ್ ನೋಡಿದ್ದೀನಿ. ಎಂ ಕಾಮ್ ಓದಿದ್ದಾನೆ, ಶ್ರೀಮಂತ, ಆಸ್ತಿ ಪಾಸ್ತಿ, ಮನೆ ಬಂಗ್ಲೆ ಎಲ್ಲ ಇದೆ. ಡಾಮ್ ಡೂಮದ ಮದುವೆ ಮಾಡ್ಬಿಡ್ತೀನಿ. 1000 ರೂಪಾಯಿ ಯಾಕೆ ಸಪ್ಕಾದ? ಏನಿಲ್ಲಣ್ಣ, ಮೊದಲು ನಿನ್ ಮದುವೆ. ಅದೆಲ್ಲ ಆಗೋದಿಲ್ಲ, ಮೊದಲು ನಿನ್ ಮದುವೆ. ನಿನ್ಗೊಂದು 4, 6, 8, 10 ಮಕ್ಕಳಾಗ್ಬೇಕು. ಅವೆಲ್ಲ ಮಾಮ 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 ಅಂತ ನನ್ನ ಹಿಂದೆ ಸುತ್ತಿರ್ಬೇಕು. ಆಮೇಲೆ ಬೇಕಾದ್ರೆ ನಾನು. ಗುಡ್ ಮಾರ್ನಿಂಗ್ ಕಮಿಷನರ್ ಸರ್. ಏನ ಕಮಿಷನರ್ ಸರ್ ಅಂತ ಎಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದೀಯಾ? ಮಿಸ್ಟರ್ ಚಂದ್ರಶೇಖರ್, ಅಂತೂ ಈ ಪೊಲೀಸ್ನವ್ರದು ಪ್ರೆಸ್ನವ್ರದು ಪೀಕ್ಲಾಟದ ಕೆಲಸ. ಆದ್ರೆ ಥ್ರಿಲ್ ಇರುತ್ತಲ್ವಣ್ಣ? ಹೌದು, ಅವಳು ಇದೇ ತರ ಪ್ರಶ್ನೆ ಕೇಳ್ತಾ ಇದ್ರೆ ಇನ್ನೂ ಥ್ರಿಲ್ಲಿಂಗ್ ಆಗುತ್ತೆ. ಏಯ್, ನೋಡ್ತಾ ಇದೀನಿ, ಬರ್ತಾ ಬರ್ತಾ ಬಹಳ ಮಾತಾಡ್ತಾ ಇದೀಯಾ. ಇದೇ ತರ ನಿನ್ ಬಾಯ್ ಬೊಂಬಾಯ್ ಆದ್ರೆ ಒಂದ್ ಬಿಡ್ತೀನಿ ನೋಡು. ಏನ್ ಗುರು ಮಾಡೋದು, ನನ್ನ ಕೆಲಸನೇ ಅಂತದ್ದು. ಮೊನ್ನೆ ರಾಯಚೂರ್ ನಲ್ಲಿ ಕೊಲೆ ಬಗ್ಗೆ ನಿಮ್ಗೆ ಏನಾದ್ರೂ? ಇನ್ನೊಂದ್ ಪ್ರಶ್ನೆ ಕೇಳಿದ್ರೆ ಇಲ್ಲೇ ಸಾಯಿಸ್ಬಿಟ್ಟು. ಅಯ್ಯೋ, ಇನ್ನೊಂದ್ ಕೊಲೆ ಬೇಡ. ರೂಪಾನ ಬರ್ತೀನಿ, ಸಾಯಂಕಾಲ ಬೇಗ ಬಂದು. ಅಮ್ಮ, ಅವನ್ದೇನು ಕೈಯೋ ಕಪ್ಪಡಾನೆ ಅಮ್ಮ. ಕೈ ತುಂಬಾ ಕೆತ್ತಲೆ ಸಿಕ್ತು ಅಂತ ಬಗ್ಗೆ ತುಂಬಾ ಹಾಲಿನ ಬಿಡ. ಏನೇ ಬೇರೆ ತಾರಾಟ ಅಂದ್ರೆ ಶ್ಯಾಮ್ ಬಾಬಾ ಮನೆಗೆ ದೇವ್ರು ಅಂದ್ಲಂತೆ. ನಿನ್ನಂತಳು ನಾನ್ ಆ ಕರೆದ ಹೋಗಿದ್ರೆ ನಡ್ ರೋಡ್ ನಿಂತ್ಕೊಂಡು ಹುಡುಮಾನ್ ನೋಯ್ಕೋಬೇಕಾಗಿತ್ತು. ನಿನ್ನೇನ್ ಬಾಯೋ ಬೊಂಬಾಯೆ, ಮಾತಿದ್ರೆ ಕುಸ್ತಿ ಬರ್ತೀನಿ ಕೇಪ್ಪರಿ. ಯಾವ ಕೊಡಬು ಕಾಸು ಕೋಣೆ ತುಂಬಾ ಆಸು ಅಂತ ಸರ್ಕಾರದ ಕೊಡ ಕಂಬಳ ಈ ನಿನ್ನ ಬೂಟ್ ಹತ್ಕೊಂಡ್ ತಿರ್ಗಕ್ಕಾಗಲ್ದಲ್ಲ. ಓಗಯ್ಯ, ಅಲೆ ಮಗ ಗುದ್ದ ಅಂದ್ರೆ ಹೊಲ್ಲೆಲ್ಲ ಹೋಗಿ ಹೊಟ್ಟೆ ಸೇರ್ಕೋಬೇಕು ನೋಡು.
ಇನ್ನೊಂದ್ಸಲ ನಾ ಡ್ಯೂಟಿ ಬಗ್ಗೆ ಮಾತಾಡ್ದೆ ಬೋಡಿ ಎತ್ಬಿಡ್ತೀನಿ ಬಿತ್ರಿ. ಎದ್ದಂಗ ಹೇಳಿದ್ರೆ ಎದ್ದು ಬಂದು ಜದಗೋದಂಗ ಆಯ್ತಂತೆ. ಕಂಡ ಕಂಡಂಗ ಹೇಳಿದ್ರೆ ಕ್ಯಾಂಡದಂತ ಕ್ವಾಪ ನೋಡ್ದಂತ ಕಂಡಂಗ. ನೀನ್ ಜೂರತ್ತಲ್ಲ ನಂತ ತೋರ್ಸ ವಾಗಯ್ಯ. ನಿಮ್ಮ ಅಪ್ಪನ ಮಗ ನಾನು ಸೀಮೆಸ ವರದಕ್ಷಿಣೆ ಕೊಟ್ಟ ಅಂತ ಸುಮ್ಕೆ ಇದ್ದೀನಿ. ಇಲ್ಲ ಅಂದ್ರೆ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿಬಿಡ್ತಿದ್ನೆ. ಎತ್ತಯ್ಯ ನಿನ್ ಕಂತನ ಕಂಡಿದೀನಿ. ಒಂದ್ ಬಳ್ಳ ಕುಡಿದ್ಬಿಟ್ ಬರ್ತೀಯ ಅಷ್ಟೆಲ್ಲ ಹೇಳ್ತಾರ. ಕುಡ್ಕೊಂಡ್ ಕೊಟ್ಕೋಬೇಡ, ತೂತ್ ಮನೆ ವಾಸ ಮಾಡ್ಬೇಡ ಅಂತ. ಮಾಟ್ಗಿತ್ತಿನ್ ಮಡ್ಕೋಬೇಡ, ತಾಟ್ಗಿತ್ತ ತಾಳಿ ಕಟ್ಬೇಡ ಅಂತ ಗಾದೆ ಇದೆ ಗೊತ್ತಾ. ಕಟ್ಟು ಒಟ್ಗಿಟ್ಟಿಲ್ಲ ಜುಟ್ಟಗ್ ಮಲ್ಲಿಗೆ ಅಂತ ಮೈಯಾಗ ಮೂರ್ ಕಾತಿನ ಇಲ್ಲ ನೋಡು. ಒಳ್ಳೆ ಕೋಳಿ ಮುಂಜ ನಿಗರ್ದಂಗ ನಿಗುರ್ತೀಯಲ್ಲಯ್ಯ. ಕೋಳಿ ಬಾಡ್ ಮಾಡಿನೇ ಮುಚ್ಕೊಂಡ್ ತಿನ್ಬಾ. ರೂಪ ನಿನಗೆ ಯಾವ ವಯಸ್ಸು? ಗುಡ್ ಮಾರ್ನಿಂಗ್ ಮೇಡಮ್. ಯಾರೇ ಇದನ್ನ ನಿನಗೆ ಆರ್ಡರ್ ಮಾಡಿದ್ದು? ನಿಮ್ ಯಜಮಾನ್ರು. ನಮ್ಮ ಯಜಮಾನ್ರು ಯಾರೇ ಯಾರು ಅಲ್ಲ ನೋಡಿ. ನಾವು ಇನ್ನೊಬ್ರು ಋಣದಲ್ಲಿ ಬಾಳವರಲ್ಲ, ಅವ್ರ ಬಿಲ್ಲು ಸೇರಿಸಿ ನನಗೆ ತಂದು ಕೊಡು. ಓಕೆ ಮೇಡಮ್. ಏನೇ ಆಶಾ ಲವ್ವಾ ಲವ್ವಾ ಅದನ್ನ ನೀನು ನಿನ್ ಟೇಸ್ಟ್ ತಿನ್ನು ಸುಮ್ಮನೆ. ಏನಿದೆ ಕೆಂಡ ಇದೆ ಸರ್. ತಗೊಳು ಕೆಂಡ ಇದೆ ಅಂತೀಯಲ್ಲೋ, ತಿಂಡಿ ಏನಿದೆ ಹೇಳು. ಎಲ್ಲ ಇದೆ ಸರ್. ಕಾಸ್ಟ್ಲಿ ಅದ್ ಯಾವ್ದಿದೆ? ಬಾದಾಮಿ ಹಲ್ವಾ ಇದೆ ಸರ್. 1 kg ಕಟ್ಕೊಂಡ್ ಬಾ. ಸರಿ. ಒಂದ್ ಕೆಜಿ ಹಾಕೋ, ಜಾಸ್ತಿ ತಿಂದ್ಬಿಟ್ರೆ ಬೇದಿ ಆಗ್ಬಿಡುತ್ತೆ. ಮಗು ಲವ್ ಎಪಿಸೋಡ್ ನಂಬರ್ 2 ನಿಮ್ಗೆ ಅರ್ಥ ಆಗಲ್ಲ ಸುನೇರು ಅಂತ ನಾನು ಒಂದ್ ದಡ ತಲುಪಿಸ್ತೀಯ. ಅದಕ್ಕೆ ತಾನೇ ನಾನಿರೋದು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಬಾ ಬಾಯ್. 90 rupees 85 paisa. ಎಷ್ಟು? ಬರೇ 90 rupees 85 paisa ಮಾತ್ರ. ಏನಯ್ಯ ಇಲ್ಲಿ ತಿನ್ನೋರ್ದೆಲ್ಲ ಬಿಲ್ ಸೇರ್ಸ್ ಕೊಡ್ತಾ ಇದೀಯಾ? ಅವ್ರು 1 kg ಬಾದಾಮಿ ಹಲ್ವಾ ತಗೊಂಡ್ರಲ್ಲ ಮೇಡಮ್. ಎಂತ ಹಲ್ವಾ? ಬಾದಾಮಿ ಹಲ್ವಾ. ನನ್ನ ಹಾಳು ಬಾವಿಗೆ ತಳ್ಳಿ ಆಳ ನೋಡ್ಬೇಕು ಅಂತಿದ್ಯಾ? ನಾನು ಅವ್ರ ಮನೆಗೆ ಹೋಗೋದು, ಯಾರಾದ್ರೂ ನನ್ನ ನೋಡೋದು, ಹಿಡ್ಕೊಂಡ್ 4 ಜಡಿಯೋದು ನನಗ್ ಬೇಡಪ್ಪ. ನನಗೆ ಈ ಲವ್ ಗಿವ್ ಬೇಡ, ಬಿಟ್ಬಿಡಪ್ಪ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೇಮಿಗಳು ತಮ್ಮ ಪ್ರೇಮಕ್ಕೋಸ್ಕರ ಏನೇನೋ ಅಡ್ವೆಂಚರ್ ಮಾಡಿದ್ದಾರೆ. ನೀನು ಆಫ್ಟರ್ ಆಲ್ ನಿನ್ನ ಲವರ್ ಮನೆ ಬಾಗಿಲು ಬಡಿಯೋದಕ್ಕೆ ಹೆದರ್ಕೋತಿದ್ಯಲ್ಲೋ. ಧೈರ್ಯ ತನ್ಕೋ, ನಾನಿದ್ದೀನಿ. ಅಕಸ್ಮಾತ್ ಯಾರಾದ್ರೂ ಬಂದ್ರು ಹಾಕ್ತೀನಿ, ಓಡ್ ಬಂದ್ಬಿಡು. ಆಶೀರ್ವಾದ ಮಾಡು ಗುರು. ಇಷ್ಟಾರ್ಥ ಸಿದ್ಧಿರಿಸ್ತು ಶಿಷ್ಯ. ತಗೋ. ಯಾರು? ಯಾಕೋ ನಾಯಿಗೆ ಇದೆಯೇನೋ? ಇಲ್ಲ, ಅವಳೇ ಇದ್ದಾಳೆ. ಅಪ್ಪ ಅತಿ ಬಿಲ್ವೇ ಅಲ್ಲ, 90 rupees 85 paise ಬಿಲ್ ಕೊಟ್ಟು ನಮಗಿಂತ ಮುಂಚೆ ಅವಳು ಇಲ್ಲಿಗೆ ಬರಕ್ ಹ್ಯಾಕ್ ಸಾಧ್ಯ? ಅರ್ಜುನ್, ಇದರಲ್ಲಿ ಏನೋ ಗೋಲ್ಮಾಲ್ ಇರಬೇಕು. ನಡಿ, ನಾನೇ ಬರ್ತೀನಿ, ವಿಚಾರಿಸೋಣ. ಪಾಗಲ್ ತಟ್ಟೋ ಕರ್ಮ, ಪಾಗಲ್ ತಟ್ಟೋ. ಅಯ್ಯ ಯಾರು? ಆಶಾ ಅಕ್ಕ ಇನ್ನೊಂದ್ ಮನೆಗೆ ಬಂದಿಲ್ಲ. ನನ್ನ ಹೆಸರು ಗುಂಡೂರಾವ್ ಅಂತ, ಇವನು ಅರ್ಜುನ. ಅರ್ಜುನ್? ಅರ್ಜುನ್ ಅಂದ್ರೆ ಒಂದ್ಸಲ ನಿಮ್ ಅಕ್ಕ ರೌಡಿಗಳ ಕೈಲಿ ಸಿಕ್ಕಾಕೊಂಡಿದ್ದಾಗ ಕಾಪಾಡಿದ ವೀರ. ನಮ್ಮ ಅಕ್ಕ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ, ಬನ್ನಿ ಒಳಗೆ. ಏನ್ ಕುಡಿತೀರಾ? ಅದೇ ರಮ್ಮು. ನಿಮ್ಗೆ ಯಾಕೆ ತೊಂದ್ರೆ? ನೋಡಿ, ನಿಮ್ ಅಕ್ಕ ಬಂದ್ರೆ ಈ ಸ್ವೀಟ್ ಕೊಟ್ಬಿಡಿ. ಏನಂತ ಹೇಳಿ? ಅದೇ ನಿಮ್ ಅಕ್ಕಂಗೂ ಇವನಿಗೂ ತುಂಬಾ ಈ ವಿಷಯ ನಿಮ್ ಅಕ್ಕ ನಿಮ್ಗೆ ಹೇಳಿಲ್ವಾ? ಅದೇ ಇವತ್ತು ನಿಮ್ ಅಕ್ಕನ ಬರ್ತಡೇ ಅಂತೆ. ಅಕ್ಕನ ಬರ್ತಡೇನಾ? ನಂಗೆ ಹೇಳ ಇಲ್ವಲ್ಲ. ಲವ್ ಮಾಡದ್ಮೇಲೆ ತಮ್ಮನ್ ತಾವೇ ಮರೆತು ಬಿಟ್ಟಿರ್ತಾರೆ. ಅಕ್ಕ ಬಂದ್ಲಂತ ಕಾಣತ್ತೆ. ಬಂದ್ಲಂತೆ ಕಣೋ. ಯಾಕೆ ನಿಂತೆ ಇದ್ದೀರಲ್ಲ, ಕೂತ್ಕೊಳ್ಳಿ. ರಾಧಾ
ರಾಜಾ ಐ ಎಮ್ ಸಾರಿ ಡಾರ್ಲಿಂಗ್, ಪ್ರೆಸ್ ಕೆಲಸ ಅಲ್ವಾ, ಸ್ವಲ್ಪ ಲೇಟ್ ಆಗೋಯ್ತು. ನಾನು ಎಷ್ಟು ಸಲ ಹೇಳಿದ್ದೀನಿ, ನಾನು ಬರೋವರೆಗೂ ಬಾಗಿಲು ತೆಗಿಬೇಡ, ಕಳ್ಳರು ಸುಡ್ರು ಜಾಸ್ತಿ ಇರ್ತಾರೆ ಅಂತ. ಯಾಕೆ ತೆಗ್ದೆ? ಹಾಂ, ನೀನೇ ಕೇಳ್ತಾ ಇರೋದು, ಯಾಕೆ ತೆಗ್ದೆ? ಮಾತಾಡು. ನಾನು ಮಾತಾಡಲ್ಲ. ಯಾಕೆ? ನಿನ್ನ ಜೊತೆ ಟೂ ಬಿಟ್ಟಿದ್ದೀನಿ, ನಾನೇನು ತಪ್ಪು ಮಾಡಿದೆ? ಮತ್ತಿನ್ನೇನು? ಇವತ್ತಿನ ಬರ್ತಡೇ ಅಂತ ನಂಗೆ ಯಾಕೆ ಹೇಳಲಿಲ್ಲ? ನನ್ನ ಬರ್ತಡೇ? ಹೇ, ನನ್ನ ಬರ್ತಡೇ ಮುಂದಿನ ತಿಂಗಳಲ್ವಾ. ನೋಡಿದ್ರ ಭಾವ, ಸುಳ್ಳಕ್ಕೆ ಸುಳ್ಳು ಪಾಡ್ಸಿ ಹ್ಯಾಗ ನಂಬಿಸ್ತಿದ್ದಾಳೆ? ಯಾವನೇ ಒಂದು ಭಾವ ಇವರೇ. ಇಲ್ಲಿ ಯಾರು ಇಲ್ವಲ್ಲ? ಅರ್ಜುನ್ ಅಂತ ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲಕ್ಕ, ಅವರು ಅವ್ರ ಫ್ರೆಂಡ್ ಹೆಸರೇನು? ಹಾ, ಗುಂಡರಾವ್. ಇಬ್ರು ಬಂದು ಇವತ್ ನಿನ್ ಬರ್ತಡೇ ಅಂತ ಹೇಳಿ ಈ ಸ್ವೀಟ್ಸ್ ಕೊಟ್ರು. ಫ್ರಾಡ್, ಪಕ್ಕ ಕಳ್ರು. ಅವರಿಬ್ರು ಏನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು. ಎಲ್ಲ ಸರಿಯಾಗಿದೆಯಾ ಅಪ್ಪ? ಎಲ್ಲ ಸರಿಯಾಗಿದೆ. ಅವ್ರು ನೋಡಕ್ಕೆ ಕಳ್ಳ ಕಾಣಿಸ್ಲಿಲ್ಲ. ನೋಡಕ್ ನಿನಗೆ ಕಣ್ಣೇ ಇಲ್ವಲ್ಲೆ? ಐ ಎಮ್ ಸಾರಿ ಚಿನ್ನ, ತಪ್ಪಾಯ್ತು. ಇನ್ನೋಡು, ಕೆನ್ನೆ ಹುಡ್ಕೋತೀನಿ. ಹಾ, ಅಮೆರಿಕಾದ ಒಬ್ಬ ದೊಡ್ಡ ಐ ಸ್ಪೆಷಲಿಸ್ಟ್ ಬಂದಿದ್ದಾರೆ. ನಿನ್ ಕಣ್ಣು ಟೆಸ್ಟ್ ಮಾಡಿಸಿ, ಆಪರೇಷನ್ ಮಾಡಿಸಿ, ಫೇಕ್ ಕಣ್ಣು ಬರೋ ಹಾಗೆ ಮಾಡಿಸ್ತೀನಿ. ಹಾ, ಎಲ್ಲ ಡಾಕ್ಟ್ರು ಹೇಳ್ದ ಹಾಗೆ ಅವರು ಹೇಳೋದು. ನಂಗೊತ್ತು, ನನ್ನ ಕಣ್ಣು ಬರಲ್ಲ, ಏನು ಬರಲ್ಲ. ಇಲ್ಲ ರಾಧಾ, ನಿನ್ನ ಕಣ್ಣು ಬಂದಿದೆ. ನಿನ್ನ ಕಣ್ಣು ಬಂದ್ಮೇಲೆ ನನ್ನನ್ನು ಈ ಪ್ರಪಂಚನೆಲ್ಲ ನೋಡೇ ನೋಡ್ತೀಯ, ನೋಡೇ ನೋಡ್ತೀಯ. ಅಕ್ಕ, ಅರ್ಥ ಇದೆಯಾ? ನಮ್ಮಪ್ಪ ಅಮ್ಮ ನಮಗೋಸ್ಕರ ಏನು ಉಳಿಸ್ಲಿಲ್ಲ. ಸಾಲದಕ್ಕೆ ನಿನ್ನೂ ಕರ್ಕೊಂಡು ಹೋಗಿ ಆಕ್ಸಿಡೆಂಟಲ್ಲಿ ನಿನ್ನ ಕಣ್ಣಿನ ಜೊತೆ ಅವರು ಸ್ವರ್ಗ ಸೇರಿಕೊಂಡ್ರು. ಅಕ್ಕ, ಇದರಲ್ಲಿ ಅವ್ರ ತಪ್ಪೇನಿದೆ ಅಂತ ಬೈತೀಯ? ನಾನು ಕೇಳ್ಕೊಂಬಂದಿದ್ದಿಷ್ಟೆ. ಹಾ, ನೀನು ಹೀರೋ ಅರ್ಜುನ್ ಏನೇ ಆಗಿರಲಿ, ನೂರಾರು ಜನರ ಮುಂದೆ ನೀನು ಶೀಲಾ ಕಳ್ಕೊಳ್ಳೋದ್ರಲ್ಲಿದ್ದಾಗ ಮಹಾಭಾರತದ ಅರ್ಜುನನಂತೆ ನುಗ್ಗಿ ಅವ್ರನ್ನೆಲ್ಲ ಸದೆ ಬಡಿದ ಸಾಹಸದ ಸವಿ ನೆನಪಿಗೋಸ್ಕರನಾದ್ರೂ ನೀನು ಇದನ್ನು ತಿನ್ನಲೇಬೇಕು. ಓ, ನಿನಗೂ ಮಂಕುಬುದ್ದಿ ಹಚ್ಚಿಬಿಟ್ರಾ? ನನಗೂ ಮಾನ ಮರ್ಯಾದೆ ಇದೆ. ಬೇಡ, ಬಿಸಾಕ್ಬಿಡ್ಲ. ಬೇಡ. ಆನು ಆನು ಗುಂಬಚ್ಚೂರಲ ಗುಂಬಚ್ಚೂರಲ ಗುಸಗುತ್ತೂರಲ ತಲಗಜ್ಜ ಶಪ್ಪಿನ್ ಮಾಡು ಕಾಪ್ ಸರಿ ಮಾಡು ಮೇಸಿ ತೀಡು ಮುಂದೆ ನೋಡು ಹಿಂದೆ ಓಡು ಗೀಚ್ಕೊಂಡು ನೋಡು ಜಂಕಿ ಸ್ಟೈಲ್ ನಲ್ಲಿ ಗಾನ ಹಾಡು ಲೇಡಿ ಮೇಲೆ ಗಡ ಚಿಚಕ ಗಾಡಿ ಮೇಲೆ ಲೇಡಿ ಮುಂದೆ ಹೋಗಲು ಬಿಡಬೇಡ ಹಿಂದೆ ಬಂದರು ಬಿಡಬೇಡ ನಿನ್ನ ಬೈತರು ಬಿಡಬೇಡ ನಿನ್ನ ಒಗಿದರು ಬಿಡಬೇಡ ಲೂನ ಮೇಲೆ ನನ್ನ ಮೈನ ಉಲುಕೀಸ ಬೇಡ ನಿನ್ನ ಮೈನ ಲೂನ ಮೇಲೆ ನನ್ನ ಮೈನ ಉಲುಕೀಸ ಬೇಡ ನಿನ್ನ ಮೈನ ಈ ನೀಲಿ ಕಣ್ಣುಗಳು ಮಿನುಗುವ ತಾರೆಗಳು ಈ ಕಣ್ಣು ಹುಬ್ಬು ರೆಪ್ಪೆ ಮೂಗು ಕೆನ್ನೆ ಕಲ್ಲ ಎಲ್ಲ ಅಂಗಾಂಗ ಪೂರ ನೀನು ನನ್ನವಳು ನನ್ನಣೆ ಚಿನ್ನ ನೀನು ನನ್ನವಳು ಲೂನ ಮೇಲೆ ನನ್ನ ಮೈನ ಉಲುಕಿ ಸದ್ದಡ ನಿನ್ನ ಮೈನ ನಿನ್ನ ಮುಂಗುರುಳು ಮುಸ್ಸಂಜೆ ಮೋಡಗಳು ಹಾರಿದಾಗ ಹಾರುತ್ತಿದೆ ಪಂಚ ಪ್ರಾಣಗಳು ನಿನ್ನ ಮೋಡುಗಳು ಕೆಳಬಾಳೆ ಗುಂಡುಗಳು ಬಾರ ಬಾರೋ ಎನ್ನುತ್ತಿದೆ ಅಪ್ಪಿಕೊಂಡಿರಲು ಇಂದ್ರ ಲೋಕದಿಂದ ಲೂನ ಮೇಲೆ ಬಂದ ಸುಂದರಾಂಗಿ ನನ್ನೊಮ್ಮೆ ನೋಡೆ ಹುಡುಗೆ ಹುಡುಗೆ ನಿನ್ನ ದಾರಿಗಾಗಿ ತಾಯೋ ಪ್ರೇಮಯೋಗಿ ನನ್ನನ್ನೀಗ ನೀ ಪ್ರೀತಿ ಮಾಡೆ ಕಿನಿಲಿ ಕಣ್ಣುಗಳು
ನಿನಗು ಬರ್ತಾರೆಗಳು ಈ ಕಂಡು ಹುಬ್ಬು ರೆಪ್ಪೆ ಮೂಗು ಕೆನ್ನೆ ಕಲ್ಲ ಎಲ್ಲ ಅಂಗಾಂಗ ಪುರ ನೀನು ನನ್ನವಳು ನನ್ನ ಅಣೆ ಚಿನ್ನ ನೀನು ನನ್ನವಳು ಲೂನ ಮೇಲೆ ನನ್ನ ಮೈನ ಕುಲುಕೈ ಸಬ್ಬೇಡ ನಿನ್ನ ಮೈನ ಬಂದಾಗ ಆ ತಾವರಿನಗದೇನೆ ನನ್ನ ನೀನು ಕಂಡಾಗ ಪ್ರೀತಿ ಬರದೇನೆ ಚಂದ್ರ ಬಂದಾಗ ಆ ನೈದಿನ ನಗದೇನೆ ನಾನು ನೀನು ಸೇರೋಗೆ ದೇವರ ನಿಯಮನೆ ಭೂಮಿ ತಾಯಿಯಾಣೆ ಬೇರೆ ಹೆಣ್ಣ ಕಾಣೆ ಒಂಟಿ ಬಾಳು ಸಾಕಾಯ್ತು ಕೇಳೆ ಬಿಳಿಮಿದಾಳೆ ಕರುಣೆ ತೋರಿ ನೋಡು ನನ್ನ ಪ್ರೀತಿ ಮಾಡು ಈ ಕಣ್ಣಿಗಾಗಿ ನ ಸೋತೆ ಕೇಳೆ ಕಣ್ಣುಗಳು ಇದುಗುವ ತಾನೆಗಳು ಈ ಕಣ್ಣು ಹುಬ್ಬು ರೆಪ್ಪೆ ಮೂಗು ಕೆನ್ನೆ ಕಲ್ಲ ಎಲ್ಲ ಅಂಗಾಂಗ ಪೂರ ನೀನು ನನ್ನವಳು ನನ್ನ ನೆಚ್ಚಿನ ನೀನು ನನ್ನವಳು ಲೂನ ಮೇಲೆ ನನ್ನ ಮೈನ ಕುಲುಕೈ ಸಬ್ಬೇಡ ನಿನ್ನ ಮೈನ ಲೂನ ಮೇಲೆ ನನ್ನ ಮೈನ ಮೈನ ಕುಲುಕೈ ಸಬ್ಬೇಡ ನಿನ್ನ ಮೈನ ಕಬೆ ನಿನ್ನೆ ಕಾಲ ಓದ್ಬಿಡ್ತೀನಿ ನೋಡು ಕಬರಿ ಪತಿಯನ್ನ ಪೋತಿ ಹೌದೇ ನಾನೇ ಪತಿ ನೀನೇ ಸತಿ ಪರಮಾತ್ಮ ಇಂಥ ಪತಿ ನಾನ್ ನಂಬ್ಕೊಂಡ್ರೆ ನನಗೆ ಚೊಂಬೆ ಗತಿ ಕುಡಿ ಅಲ್ಲ ದಿನ ಒಂದು ಚೊಂಬ ಹಾಲು ಕುಡಿತೀಯಲ್ಲ ಎಲ್ಲೋಯ್ತದೆ ಒಳ್ಳೆ ನರಪೆತ್ ನಾರಾಯಣ ಇದ್ದಂಗಿದೆಯಾ ಅದೆಲ್ಲ ಎಲ್ಲೋಯ್ತದೆ ಬರೀ ಹಾಲು ಕುಡಿದ್ರೆ ಪರವಾಗಿಲ್ವೇ ಆಲ್ಕೋಹಾಲ್ ಮಿಕ್ಸ್ ಆಯ್ತದಲ್ಲ ಜೊತೆಗೆ ಆಲ್ಕೋಹಾಲ್ ಇದ್ರ ಪವರ್ ಎಲ್ಲ ಕಟ್ ಮಾಡ್ತದೆ ಅಯ್ಯೋ ಊಟಗಳ ಸುಟ್ರು ಹೋಗ್ಲಿಲ್ಲ ಅಂತ ನೀನಲ್ಲಿ ಬಿಡ್ತೀಯ ನಿನ್ ಚಾಲಿನ ಸರ್ವ ರೋಗಕ್ಕೆ ಸಾರಾಯ ಮದ್ದು ಅಂತ ಗಾದೆ ಕೇಳಿದ್ದೀನಿ ಕೇಳಿದೀನಿ ಯವ ನಂಗು ಹಾಲ್ ಕೊಡ ಕೊಡ್ತೀನಿ ಮಗ ಎಳೆ ಕೂಸು ಮುಚ್ಚಳ ಏನ ಬಾಯ್ನ ಬುಳ್ಯ ಏ ಮಂಗನ ಮಗನೇ ತಂದೇನಾ ಹ್ಞೂ ತಂದಿದ್ದೀನಿ ಕೊಡಿಲೆ ಬುಟ್ಟೆನ್ ಮಗ ನಿಂಗ ಹಾಲು ಒಲೆ ಮೇಲೆ ಇಕ್ಕಿದೀನಿ ಆಮೇಲೆ ಬಂದು ಕುಡಿ ಇದನ್ನ ಆ ಎದುರು ಮನೆ ಗೌಡಲ್ಲ ಬಿನ್ನಾಡಿ ಗಿತ್ತಿ ಮಣಿಮಂಜರಿ ಅವಳು ಕೊಟ್ಬಿಟ್ಟು 120 ರೂಪಾಯಿ ಇಸ್ಕೊಂಡ್ ಬಾ ಅವಳು ಕೊಡೋದಿಲ್ಲ ಅಂದ್ರೆ ಏಯ್ ಮುಂಡಲೆ ಇತ್ತು ಗುಂಡ ಅಂದ್ರೆ ಎಷ್ಟ್ ಜನ ಉಂಡ್ರು ಅಂದಂತೆ ಯಾವನು ನಿನ್ನಂತವನು ಅವಳು ಕೊಡ್ಲಿಲ್ಲ ಅಂದ್ರೆ ಅವಳು ಮುಂದಲೆ ಕರೆದು ನನ್ ಗಂಡನ ಮೀಸೆ ಮಾಡ್ಕೊಂತಾರೆ ಮಮ್ಮ ಅಂತನು ಮೀಸೆ ಏನೇ ಅವಳು ಮುಂದಲೆ ಕರೆದ್ರೆ ಗಟ್ಟನು ಮಾಡ್ಕೋಬಹುದು ಅವನ್ನ ಯಾಕೆ ಕಳಿಸ್ತೆ ಅವಳೊಂಥರ ಅದು ಇದು ಯೋ ನಂಗ್ ತಗಂಡೇ ಅಭ್ಯಾಸ ಕೊಟ್ಟ ಅಭ್ಯಾಸ ಇಲ್ವಲ್ಲ ನಮ್ಮಮ್ಮ ಬಂದ್ರೆ ಕೊಡಮ್ಮ ನಿನ್ನೇನು ಒಳ್ಳೆ ನಡಿ ಒಳಗ್ ಕೊಡ್ತೀನಿ ಅವಳ ತರ ನಿನ್ನ ಅವತಾರ ಎಲ್ಲ ನಂಗ್ ಗೊತ್ತು ಅದಕ್ಕೆ ನನ್ನ ಮಗನ್ ಕಳ್ಸಿರೋದು ಕೆಳಗಿಲ್ಲ ದಾದಾ ಬರ್ತೇನೆ ಅಲ್ಲ ಯಾವಳು ಯೋಳ್ತಾಳ್ತ ಬರೋ ಹುಣ್ಣೇ ಇರ್ತಿದ್ಲಂತೆ ಪಾರ್ಕೆ ತಕೊಂಡ್ ಮಕ ಕೆರೆದ ಮೇಲೆ ಗೊಂಡೆತ್ಲಂತೆ ನಾನು ಒಂದಿನ ಪಾರ್ಕೆ ತಕೊಂಡ್ ನಿನಗ್ ಸರಿಯಾಗಿ ಮಕ ಕೆರಿತೀನಿ ಆಮೇಲೆ ಸೊರೋಯ್ತೇನಿ ಅವ ಉಣ್ಣಕ್ಕಿರವ ಹೊಟ್ಟೆ ಸಿಗ್ತದೆ ಸುಸ್ತಾಗ್ಬಿಡಿದೀನಿ ಬೆಲ್ಲೋ ಚೊಂಬೆಲ್ಲೋ ಎಲ್ಲ ಅವಳದೇ ಕೊಟ್ಬಿಟ್ಟೆ ಅಯ್ಯೋ 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 ನಿನ್ ಮನಕಾಯಿನಗ ಈ ವಯಸ್ಸು ನಿನಗ್ ಬೇಕಾಗಿತ್ತನೋ ನನ್ನ ಮಗನೇ ಹೇಳ್ದನಯ್ಯ ಹಿರಿಯಕ್ಕಿನ ಚಾಲಿ ಮರಮಕ್ಳಿಗೆಲ್ಲ ಅಂತ ನಿನ್ ಮಗ ಮಾಡ್ಕೊಂಬಿದ್ರೆ ಕಾರ್ಯನ ಗಾದೆನ ಇಲ್ವೇನೆ ಮೀಸೆ ಬಂದೊಂದು ದೇಶ ನೋಡ್ತಾನೆ ವಯಸ್ಸಿಗೆ ಬಂದವಳು ಹುಡುಗರು ನೋಡ್ತಾಳೆ ಅಂತ ಯಾವಾಗ ಮಗನೇ ಒಳ್ಳೆ ಕೆಲಸ ಮಾಡ್ಕೊಂಬಂದೆ ನನ್ನ ಹೆಸರು ಉಳಿಸ್ತೀಯ ಹೋಗು ಅಯ್ಯೋ ನಿನ್ ಮರಕ ಯೋಗ ನಿನ್ ಕೊರೆನಗರ ಕಡಿ ಆ ಹುಡುಗನು ಹಾಳು ಮಾಡ್ತಿದ್ದೀನಯ್ಯ ನೀನ್ ಹಾಳಾಗೋದ್ ನನ್ ಮಗನ ಹಾಳು ಮಾಡ್ತಿದ್ದಯ್ಯ ಹತ್ತು ಲಕ್ಷ ಕಳ್ಸ್ತೀನಿ ಬಿಡು ಹಾ ಆಯ್ತು ಏನಯ್ಯ ಈಗ ಡ್ರೆಸ್ ಮಾಡ್ಕೊಂಡು ಕಳ್ತಾನ ಮಾಡಿ ಹೊಸ
ಏನ್ ನಿನಗೆ ತಲೆಗೆಲ್ಲ ಕೆಟ್ಟಾಗಿದ್ಯಾ ಇಲ್ಲ ಬೆಳಗ್ಗೆ ಗುಂಡಾಕ್ಬಿಟ್ಟಿದ್ಯಾ? ಎತ್ತಾಯ್ನ ಉಚ್ಚಾಯ, ನಾನು ಹೇಳ್ತೀನಿ ಕೇಳಿ, ನನ್ನ ಬಾಕ್ಸ್ ನ ನಂದು ಅಂತ ಗಲಾಟಿ ಮಾಡ್ತಾ ಇದ್ದಾರೆ. ಈ ಬಾಕ್ಸ್ ಕೀ ನಿನ್ನ ಹತ್ರ ಇದೆಯಾ? ತೋರಿಸ್ತೀರಿ. ನನ್ನ ಬಾಕ್ಸ್ ಕೀ ನನ್ನ ಹತ್ರ ಅಲ್ಲದೆ ನಿನ್ನ ಹತ್ರ ಇರುತ್ತೆ. ಹತ್ತಿ ನೋಡು ಪೊಲೀಸ್ನವ್ರೆ, ಈ ನನ್ನ ಮಗನ ಹೇಳ್ಕೊಂಡೋಗಿ ಲಾಕಪ್ ಆಗಿ ಪೂರ್ಸ್ ಕಾಲಲ್ಲಿ ಓದಿ. ಒಳ್ಳೆ ಜೆಂಟಲ್ಮನ್ ತರ ಲೋಫರ್ ಅಲ್ಲಲ್ಲ, ಇವ್ ಲೋಫರ್ ಇದ್ದಂಗೆ ಇದ್ದಾನೆ ಅಂತೆ. ಕರ್ಕೊಂಡೋಗಿ ಕರ್ಕೊಂಡೋಗಿ. ಏ ಪೊಲೀಸ್ ಆಸ್ತಿ ಮಾತಾಡಿದ್ರೆ ಇಲ್ಲೇ ಓದಿದ್ದೀರಿ, ಓದಿರಿ. ಇಲ್ಲಿ ಈ ಬ್ರೀಫ್ ಕೇಸ್ ಅವ್ರದ್ದು, ಕೊಟ್ಬಿಡಿ. ಇವ್ ನೋಡಿ ಒಳ್ಳೆ ಕಳ್ಳ ಇದ್ದಂಗಿದ್ದಾನೆ. ಇವಂತೇನಾ ಅದನ್ ಕೊಡಿ. ಇವ್ರಿಗೋಸ್ಕರ ಕೊಡ್ತಾ ಇದ್ದೀನಿ. ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಥ್ಯಾಂಕ್ ಯು. ಪೊಲೀಸ್ ಅವರೇ, ಕಳ್ಳರನ್ನ ಹಿಡಿಯೋದನ್ನ ಕಲ್ತ್ಕೊಳ್ರಿ. ಮೇಲೆ ಕಲಿತೀನಿ ಮೇಡಮ್. ಹಿಡಿತೀರಿ ಹಿಡಿತೀರಿ, ಬನ್ನಿ. ಗುಂಟ ಕಾಯ್ತಾ ಇದ್ದಾನೆ. ಇಲ್ಲ ಬನ್ನಿ ಅಂದ್ರೆ ಬರ್ಬೇಕು. ಸಾರಿ ಸರ್, ಸಾರಿ. ಏನೇನು ಹೆಸರು? ರಂಗ. ಮಂಗ ಅಂತ ಬದಲಾಯಿಸ್ಕೋ. ಏ ಮಿಸ್ಟರ್, ನಿಮ್ ಹೆಸರೇನು? ನಿಮ್ ಹೆಸರೇನು? ಅರ್ಜುನ್. ಅಂಥ ಧೀರನ್ ಹೆಸರಿಟ್ಕೊಂಡು ಯಾಕ್ರೆ ಇಂಥ ಬಂಡವಾಳ ಬಾಳ್ತೀರಾ? ಏನ್ರಿ ಹೀಗ್ ನೋಡ್ತಾ ಇದ್ದೀರಾ? ಆಕಾಶದಲ್ಲಿ ಮಿಂಚು ನಕ್ಷತ್ರ ತರ ಇರೋ ನಿಮ್ ಕಣ್ಗಳು ನೋಡ್ತಾ ಇದ್ದೀನಿ. ನಿಮ್ಗೇನಾದ್ರು ಹುಚ್ಚ ಹಿಡಿದಿದ್ಯಾ? ನಿನ್ ಕಣ್ಣನ್ ಹುಚ್ಚು. ಓ, ನನಗಿಂತ ನನ್ ಕಣ್ಣೇ ಚೆನ್ನಾಗಿದ್ಯಾ? ಅಯ್ಯೋ ಏನೋ, ಈ ಕಣ್ಗಳು ನೋಡ್ದಿಂದ ನನ್ನಿಂದ ಮರೆಯಕ್ಕೆ ಆಗ್ತಿಲ್ಲ. ಆಶಾ, ಈ ಕಣ್ಗಳನ್ನ ಲವ್ ಮಾಡ್ಬೋದಾ? ಜೋತಿಸಿಲಿ, ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ಮಾತು ಕೊಡಿ. ಅಯ್ಯೋ, ಈ ಜನ್ಮದಲ್ಲೇನು, ಏಳು ಏಳು ಜನ್ಮದಲ್ಲೂ ನಿನ್ನ ನಾಳೆ ನಾನು ಕಳ್ತನ ಮಾಡಲ್ಲ. ಪ್ರಾಮಿಸ್ ಮಾಡಿ. ನಿನ್ ಮೇಲೆ ಆಣೆ, ಮುದ್ದಾದ ಈ ಕೈಗಳ ಮೇಲೆ ಆಣೆ, ಮಿಂಚೋ ಈ ಕಣ್ಗಳ ಮೇಲೆ ಆಣೆ, ನಾಳೆಯಿಂದ ನಾನು ಖಂಡಿತ ಕಳ್ತನ ಮಾಡಲ್ಲ. ಲವ್ ಮಾಡ್ತೀಯಾ ಅರ್ಜುನ್? ಐ ಲವ್ ಯು ಅರ್ಜುನ್, ಐ ಲವ್ ಯು ಅರ್ಜುನ್. ಅಯ್ಯೋ ಅರ್ಜುನ್, ಅರ್ಜುನ್. ಮಿಸ್ಟರ್ ಗುಡ್ಸ್, ಸ್ವಲ್ಪ ನೀರು ತರ್ತೀರಾ? ಬೇಡ ಬೇಡ ಬೇಡ, ಇದು ಲವ್ ಸ್ಟ್ರೋಕು, ನೀರಲ್ಲೆಲ್ಲ ವಾಸಿ ಆಗೋದಿಲ್ಲ. ನಾನು ಬರ್ಲ? ಸರಿ ಗುಂಡ್, ಬರ್ತೀನಿ. ಹಿಂದೆ ಬರೋದು ನನಗೆ ಇಷ್ಟ ಆಗೋಲ್ಲ. ಹಿಂದೆ ಬರೋದು ನಿಮ್ಗೆ ಇಟ್ಸಲ್ವಾ? ಸರಿ ಮುಂದೆ ಬರ್ತೀನಿ. ಅರ್ಜುನ್, ಇದೇ ನನ್ ಬೇಡ ಅನ್ನೋದು. ಓ, ಐ ಲವ್ ಯು, ಐ ಆಮ್ ಸಾರಿ. ಯು ನಾಟಿ. ಒಲು ಘಾಟಿ. ಅವಳು ಕೇಳಿದ್ಲು ಇವ್ನು ಕೊಟ್ಬಿಟ್ಟ ಭಾಷೆನ. ಬರೀ ಭಾಷೆ ಅಲ್ಲ, ಅವಳು ಏನೇ ಕೇಳಿದ್ರು ಕೊಟ್ಬಿಡ್ತೀನಿ ಗೊತ್ತಾ? ನನಗೂ ಗೊತ್ತೋ, ಆದ್ರೆ ಮರಿ ಕಳ್ತನ ಬಿಟ್ಬಿಟ್ಟು ಇದಕ್ಕೇನ್ ಮಾಡ್ತೀಯ? ಪ್ರೇಮ ಅನ್ನೋ ಗಾಳಿನ ಸೇವಿಸ್ತೀನಿ, ಪ್ರೀತಿಯನ್ನು ಆಹಾರದಿಂದ ಜೀವಿಸ್ತೀನಿ. ಅಪ್ಪ ಮೈನ್ ರೋಡ್ ಮನ್ಮಥ, ಇದು ಯಾಕೋ ಸರಿ ಬರಲ್ಲ. ಅವಳು ಹೇಳಿರೋದು ನಾಳೆಯಿಂದ ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಇವತ್ತೇ ಯಾವ್ದಾದ್ರು ಒಂದು ಬ್ಯಾಂಕ್ನ ಲೂಟಿ ಹೊಡೆದ್ಬಿಡು, ಒಂದು 10 ಲಕ್ಷ ಸ್ಟಾಕ್ ಮಾಡ್ಕೋ. ನೀನ್ ಆಶನ್ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗು, ನಾನ್ ಜಾಲಿಯಾಗಿ ಕುಡ್ಕೊಂಡು ನೋಡ್ತಾ ಇರು. ಇವತ್ತು ನನ್ನ ಬೇಟೆ ನಿನ್ನ ಬೆಚ್ಚವಾಗಿ ಮಾಡುತ್ತೆ. ಮಜಾ ಸಿಗುತ್ತೆ ಡಾರ್ಲಿಂಗ್. ಓಹ್, ನಿಮ್ಗೇನು ಮಜವಾಗಿದೆ, ನನಗೆ ಪ್ರಾಣ ಹೋಗೋ ಪರಿಸ್ಥಿತಿ. ವಿಜಿ, ನನ್ನ ಹೋಟೆಲ್ ಈಗ ಪುಟಾಣಿ ವಿಜಿ ಬೆಳೀತಾ ಇದ್ದಾನೆ. ಈ ಕಂತಿನ ಬಿಟ್ರೆ ನಿಮ್ ಪ್ರಯೋಜನ? ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಮೊದ್ಲು ನನ್ ಕುತ್ತಿಗೊಂದು ತಾಳಿ ಕಟ್ಟಿ, ಇಲ್ಲಾಂದ್ರೆ ನಮ್ಮ ಅಣ್ಣಂಗೆ ಹೇಳಿ ನಿಮ್ ಕೈ ಕೊಳ ಪಡಿಸ್ತೀನಿ. ನಮ್ಮ ಅಣ್ಣನ ವಿಷಯ ನಿಮಗ್ ಗೊತ್ತು ತಾನೆ? ಡೋಂಟ್ ವರಿ ಮೈ ಡಾರ್ಲಿಂಗ್, ಈಗಲೇ ನಮ್ಮ ಮನೆಗೆ ಹೋಗಿ ನಮ್ಮ ಮಮ್ಮಿ ಡ್ಯಾಡಿಗೆ ಹೇಳಿ ವಾರದೊಳಗೆ ವಾಗ ಒದಿಸ್ಬಿಡ್ತೀನಿ. ಓಕೆ?
Welcome, my sweetheart. Welcome. Wow, what a beautiful palace. ನಾವು ರಾಜಮಂತ್ರದವರು. ನಮ್ಮ ತಾತ ಇದನ್ನು ಕಟ್ಟಿದ್ದು. ಕಟ್ಟಿ ಸತ್ತೋಗ್ಬಿಡು. ಈಗ ನಾನು, ನಮ್ಮ ಡ್ಯಾಡಿ, ಮಮ್ಮಿ, ನಮ್ಮ ಬ್ರದರ್ ಇಷ್ಟೇ ಇರೋದು. ಮಮ್ಮಿ, ಡ್ಯಾಡಿ, ಬ್ರದರ್. ವಿಜಯ್, ಇವರೆಲ್ಲ ಮದುವೆಗೆ ಮುಂಚೆ ಎಂಗೇಜ್ಮೆಂಟ್ ಆಗ್ಬೇಕಲ್ಲ ಡಾರ್ಲಿಂಗ್. ಏನೋ ಚಿತ್ರೆ, ಯಾವುದೋ ಹೊಸ ಹಕ್ಕಿನ ಹಿಡ್ಕೊಂಡ್ ಬಂದಿದೀಯಾ? ಏ, ಹಾಗೆಲ್ಲ ಹೇಳ್ಬೇಡಕಣ. ಇವಳು ಡಿ ಸಿ ಚಂದ್ರಶೇಖರ್ ತಂಗಿ. ನಾನು ಇವಳಿಗೆ ತಾಳಿ ಕರೆದೆ ಹೋದ್ರೆ ಇವ್ರ ಅಣ್ಣನ್ ಹೇಳಿ ನನಗೆ ಬೇಡಿ ತೊಡಸ್ತಾಳಂತೆ. ಇದು ಪರ್ಸನಲ್ ಇಲ್ಲ ಪಬ್ಲಿಕ್? ಇದುವರೆಗೂ ಪರ್ಸನಲ್ಲೇ, ಈ ಕೋಟೆಗೆ ಬಂದ ಮೇಲೆ ಪಬ್ಲಿಕ್. ಏನಾಗ್ಬೇಕು? ಸ್ವಲ್ಪ ರೂಪ ನೋಡ್ಬೇಕಾಗಿತ್ತಲ್ಲ. ಇಲ್ಲಿ ಯಾವ ರೂಪನೂ ಇಲ್ಲ. ಈ ತರ ವಿಜಯ ಜೊತೆ ಹೋಗ್ಲಿಲ್ವಾ? ಗೋಮುಖ ವ್ಯಾಘ್ರಗಳನ್ನ ಜೈಲಿಗೆ ಕಳಿಸೋದಕ್ಕಿರೋ ಈ ಸಾಕ್ಷಿನ ನನ್ನ ಜೀವ ಹೋದ್ರೂ ಕೊಡೋದಿಲ್ಲ.
ಇದೇ ಜಾಗದಲ್ಲೇ ರೂಪ ಕುತ್ತಿಗೆ ಹೆಸಗಿ ಕಣ್ಣು ಕಿತ್ನೆ ತೆಗೆದಿತ್ತು. ನಾನೇ ಕಣ್ಣಾರೆ ನೋಡಿದೆ, ಫೋಟೋಗ್ರಾಫ್ಸ್ ಕೂಡ ಮಾಡಿದ್ದೆ. ದಾಸು, ಬಿಡೆ ಕಂಪನಿಗೆ ಪೊಲೀಸ್ನವರು ಗೇನೇನು ಬಂಟ್ರನ್ನ ಒಳಗೆ ಹಾಕಿ ಬದೇತಾ ಇದಾರಲ್ಲ, ಈಗೇನು ಮಾಡೋದು? ಅದನ್ನೇ ನಾನು ಯೋಚನೆ ಮಾಡ್ತಾ ಇವನಿ. ನಿಮ್ಮ ತಲೆ ಒಳಗಿರೋ ಪ್ಲಾನ್ ಹೊರಗೆ ಬರೋ ಹೊತ್ತಿಗೆ ಆ ನನ್ನ ಮಕ್ಕಳು ನಮ್ಮ ಹೆಸರನ್ನೆಲ್ಲ ಸೇರಿಸಿ ಹೇಳ್ಬಿಟ್ರೆ ನಮ್ಮ ಇತಿಹಾಸನೇ ಇಕ್ಕಲೋ. ಎಂ ಎಲ್ ಎ ಗೌರಿಶಂಕರ್ ಫ್ಯಾಮಿಲಿ ಯಾಕೋ ಚಾಕಿದ್ರಿ? ಅವ್ರ ನಾವು ಕೊಲೆ ಮಾಡಿದ್ರಿ ಕಾನ್ಸ್ಟೇಬಲ್. ಏಯ್, ಅವ್ರನ್ನ ಕೊಲೆ ಮಾಡೋದಕ್ಕೆ ಹೇಳಿದವ್ರು ಯಾರು? ನಾವು ಕೊಲೆ ಮಾಡಲಿಲ್ಲ, ನಮ್ಗೆ ಯಾರು ಹೇಳಲೂ ಇಲ್ಲ. ಏಯ್, ನಾನು ನಿನಗೆ ಹೇಗೆ ಹೊಡೆದ್ನೋ ನೀನು ಅವನಿಗೆ ಹಾಗೆ ಹೊಡಿ. ಕಮ ಮಗಳು, ರೂಪನ ಕೊಲೆ ಮಾಡಿದ್ರಿ? ರೂಪ ಯಾರಂದ್ರೆ ಗೊತ್ತಿಲ್ಲ. ಜನಗಳನ್ನ ಕೊಂದು ಅವ್ರ ಕಣ್ಣು ಕಿಡ್ನಿ ಸ್ಕೆಲ್ಟನ್ಗಳನ್ನ ವಿದೇಶಕ್ಕೆ ಕಳಿಸ್ತಾ ಇರೋರು ನೀವೇ ತಾನೇ? ಇಲ್ಲ ಇಲ್ಲ, ಇವತ್ ನಿಮ್ ಚರಿತ್ರೆ ಮುಗಿಸ್ಬಿಟ್ಟೆ. ಹಲೋ ಇನ್ಸ್ಪೆಕ್ಟರ್ ಅರ್ಜುನಯ್ಯ. ಓಕೆ ಸರ್, ಬರಬೇಕು ಬರಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಮಾರುವೇಷ ಹಾಕೊಂಡು ಅಪರಾಧಿಗಳನ್ನ ಹಿಡಿದು ಭಾರಿ ದೊಡ್ಡ ಸಾಹಸಾನೆ ಮಾಡ್ಬಿಟ್ರಂತೆ. ನನ್ನನ್ನು ಕರೆಸಿದ ಕಾರಣ ನೋಡಯ್ಯ ಅರ್ಜುನ, ನಾನು ಪ್ರಜೆಗಳ ಸೇವೆ ಮಾಡೋ ಜನ ಜನಕ. ಕಂತ್ರಿ ನಾಯಿಗಳನ್ನ ಸಾಕೊಂಡು ಸಿಕ್ ಸಿಕ್ತವ್ರನ್ನ ಕೊಚ್ಚಾಗ್ತಿರೋ ನೀವು ಒಬ್ಬ ಮಂತ್ರಿ, ಜನ ಜನಕ. ಇನ್ಸ್ಪೆಕ್ಟರ್, ನಾನು ರೋಲಿಂಗ್ ಪಾಲ್ಟಿ ಕ್ಯಾಬಿನೆಟ್ ಮಿನಿಸ್ಟರ್, ನೀನು ಜುಜುಬಿ ಇನ್ಸ್ಪೆಕ್ಟರ್. ನೋಡ್ರಿ, ಇವರು ಮುಂದೆ ಸಿ ಎಂ ಆಗೋ ಚಾನ್ಸ್ ಇದೆ, ಇವ್ರನ್ನ ಎದುರಾಕಂಡ್ರೆ ತರಗೆಲೆ ತರ ತೂರ ಹೋಗ್ಬಿಡ್ತೀರ. ಈ ಬ್ರೀಫ್ ಕೇಸ್ನಲ್ಲಿ 5 ಲಕ್ಷ ರೂಪಾಯಿ ಇದೆ, ಇದನ್ನ ಗಪ್ಚುಪಾಗಿ ತಗೊಂಡು ನಮ್ಮ ಹುಡುಗರನ್ನ ಬಿಟ್ಬಿಡಿ. ಇಷ್ಟೇ ಅಲ್ಲ, ನಮ್ಮ ದಾಸ್ ಮನಸ್ಸು ಮಾಡಿದ್ರೆ ಹೆಚ್ಚು ಕಮಾಯಿ ಬರೋ ಜಾಗಕ್ಕೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡುತ್ತಾರೆ. ಜನ ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ನಿಮಗೆ ಅಧಿಕಾರ ಕೊಟ್ಟಿದ್ದೆ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬಹುದಲ್ಲ. ಬೇಕಾದ್ರೆ ನಾನು ಅವ್ರಿಗೆ ಜಾಮೀನು ಕೊಡ್ತೀನಿ. ಇದು ನಾನ್ ಅವೈಲೇಬಲ್ ಕೇಸ್, ಅವ್ರನ್ನ ಪೊಲೀಸ್ ಕಸ್ಟಡಿ ಇಟ್ಕೊಳ್ಳೋದಕ್ಕೆ ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ತಗೊಂಡಿದ್ದೀನಿ. ಅಂದ್ರೆ ನೀನು ಅವ್ರನ್ನ ಬಿಡಕ್ಕಿಲ್ವಾ? ಮಿಸ್ಟರ್ ದಾಸಯ್ಯ, ಆ ಪುಂಡ್ರಿಂದ ಅಡಗಿರೋ ಸತ್ಯನ ಅವ್ರನ್ನ ಸಿಗದಾದ್ರೂ ಬಾಯಿ ಬಿಡಿಸೇ ಬಿಡಿಸ್ತೀನಿ. ಸಮಾಜನ ಕಿತ್ತಿದ್ರ ರಣಹದ್ದುಗಳನ್ನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ಐ ಆಮ್ ನಾಟ್ ಅರ್ಜುನ್, ಮೈಂಡ್ ಇಟ್. ಗುರು, ನಾವು ಬಿಟ್ಟ ಬಾಣ ನಮ್ಗೆ ತಿರುಗು ಬಾಣ ಆಯ್ತಲ್ಲ. ಕಂಗ್ರಾಚುಲೇಷನ್ಸ್. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೂ ಗಂಡದೇ ಇರೋ ಅಧಿಕಾರಿಗಳಿದ್ದಾರೆ ಅನ್ನೋದು ನನಗೀಗಲೇ ಗೊತ್ತಾಗಿತ್ತು. ನಮ್ಮ ದಿಗ್ವಿಜಯ ಪೇಪರ್ಗೆ ಒಳ್ಳೆ ಸುದ್ದಿ. ಇನ್ಸ್ಪೆಕ್ಟರ್, ಒಂದು ಸ್ಮಾಲ್ ಕ್ವಶನ್. ಸಿನಿಮಾ ನಾಟಕದಲ್ಲಿ ಮಾರುವೇಷದ ಹೀರೋಗಳನ್ನ ನೋಡಿದ್ದೀನಿ, ರಿಯಲ್ ಲೈಫ್ನಲ್ಲಿ ನಿಮ್ಮ ಸಾಹಸ ಸ್ವಲ್ಪ ಅತಿಯಾಯ್ತು ಅನ್ಸುತ್ತಲ್ಲ? ಅಪರಾಧಿಗಳನ್ನ ಹಿಡಿಯೋದಕ್ಕೆ
ಏನಾದ್ರೂ ಒಂದು ಉಪಾಯ ಮಾಡಲೇಬೇಕಲ್ಲ. ಅಫ್ಕೋರ್ಸ್, ಸಮಾಜದ ಶಾಂತಿನ ಕಬಳಿಸ್ತಾರ ಅಂತ್ಯನ ಖಂಡಿತ ಮಾಡ್ತೀರಾ? 10% ಐ ಕ್ಯಾನ್ ಸೇ. ದೊಡ್ಡ ದೊಡ್ಡ ಕೈಗಳೆಲ್ಲ ಇವರ ಹಿಂದೆ ಕಾವಲಿದಾವೆ ಅನ್ನೋದನ್ನ ಮರ್ತು ಬಿಟ್ರ? ಆ ದುಷ್ಟರ ಕೈಗಳನ್ನ ಕತ್ತರಿಸೋದೆ ನನ್ನ ಧ್ಯೇಯ. ನಿಮ್ಮ ಧ್ಯೇಯ ಧೈರ್ಯ ಮೆಚ್ಕೋಬೇಕಂತೆ. ಆದ್ರೆ ಇನ್ಫ್ಲೂಯೆನ್ಸ್ ಅನ್ನೋದು ನಮ್ಮ ದೇಶನ ಕಾಡ್ತಾ ಇರೋ ಭೂತ. ಆ ಭೂತ ನೋಡ್ಸೋ ಮಂತ್ರ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಗುಡ್ ಸರ್, ಆಲ್ ದ ಬೆಸ್ಟ್ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಈವ್ನಿಂಗ್ 5:00. ಓಕೆ ಸರ್, ಸಿ ಯು ಸರ್, ಗುಡ್ ಬೈ ಸರ್. ಅಕ್ಕ, ಅಕ್ಕ, ಏನೋ ತುಂಬಾ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲಪ್ಪ, ಭಾವನೆ ಯೋಚನೆ ತಾನೆ? ಅಕ್ಕ, ನಿಜವಾಗ್ಲೂ ಕಳ್ಳ ಭಾವನೆ. ಆ ಅರ್ಜುನ ಸುಭದ್ರೆಗೋಸ್ಕರ ಕಳ್ಳ ಸನ್ಯಾಸಿ ಆಗಿದ್ದ, ಈ ಅರ್ಜುನ ನಮ್ಮಕ್ಕನಿಗೋಸ್ಕರ ಕಳ್ಳನ ಹಾಗೆ ಆಟ ಮಾಡಿ ಮನಸ್ಸನ್ನೇ ಕದ್ಬಿಟ್ಟ. ಮದ್ವೆ ಯಾವಾಗ ಅಕ್ಕ? ನನ್ನ ತಂಗಿಗೆ ಕಣ್ಣು ಬಂದ ಮೇಲೆ. ಹಾ ಅಕ್ಕ, ಭಾವ ನೋಡಕ್ಕೆ ಹೇಗಿದ್ದಾರೆ? ನೋಡಕ್ಕೆ ಅಷ್ಟು ಸುಂದರವಾಗಿಲ್ಲ, ಆದ್ರೂ ಹೆಸರಿಗೆ ತಕ್ಕಂತ ಹೀರ. ಅಷ್ಟೇ ಅಲ್ಲ, ನಿಮ್ ಭಾವ ಮಹಾಭಂಡ ಪುಂಡ. ಗಂಡ್ಸು ಹಾಗಿದ್ರೆ ಭೂಷಣ. ಅಯ್ಯೋ, ನಮ್ ಭಾವನ್ ನೋಡೋ ಭಾಗ್ಯ ನನಗಿಲ್ವೇ? ನಮ್ ಮದ್ವೆ ಹೊತ್ತಿಗೆ ನಿನ್ ಕಣ್ಣು ಬಂದೇ ಬರುತ್ತೆ. ಏಯ್ ಮಲಗು, ಟೈಮ್ ಆಯ್ತು. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಥ್ಯಾಂಕ್ ಯು ಡಿಯರ್. ನಿನಗಲ್ಲ, ನನಗೆ. ನಾಟಿ. மயூரிய பா, கோகிலைய பாபாரு, துணிபாரு, மனதாரே, ஸ்ருங்காரத கனி, வையாரத கனி, பங்காரத கிணி பா, பிரியக்கரனி பா, சுந்தரனி பா, மோகனனி பாபாரு, ஜதி சீரு, மனதாரு. ಅರಗಿಣಿಯ ಬಾ, ಮಯೂರಿಯ ಬಾ, ಕೋಗಿಲೆಯ ಬಾಬಾರೆ. ಕೊಡುವಾರೆ ಪ್ರೇಮಿಗೆ ಮುತ್ತಿನ ಸಾಲ, ಅದಕ್ಕೆ
ಕಣ್ಣಿನ ಬೆಡಗಿ ಬಾರೆ ಚೆಲುವಿನ ಸೊಬಗಿ ನೀನಿಲ್ಲದೆ ನಾನಿಲ್ಲ ಈ ಸ್ನೇಹಕ್ಕೆ ಕೊನೆಯಿಲ್ಲ ಅರಗಿನಿಯ ಬಾ ಮಯೂರಿಯ ಬಾ ಕೋಗಿಲೆಯ ಬಾಬಾರೆ ಕುಣಿಬಾರೆ ಮನತಾರೆ ಶೃಂಗಾರದ ಖನಿ ವೈಯಾರದ ಗಣಿ ಬಂಗಾರದ ಗಿಣಿಬಾ ಪ್ರಿಯಕರನೆ ಬಾ ಸುಂದರನೆ ಬಾ ಮೋಹನನೆ ಬಾಬಾರು ಜತಿ ಸೇರು ಸತ್ಯವನ್ನೇ ಹೇಳ್ತೇನೆ ಮಿಸ್ಟರ್ ಅರ್ಜುನ್. ಈ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ವ್ಯಕ್ತಿಗಳು ನಿಮಗೆ ಗೊತ್ತಾ? ಗೊತ್ತು. ಅವ್ರೇನು ಅಪರಾಧ ಮಾಡಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ? ಚಿಕ್ಕ ಮಕ್ಕಳನ್ನ ಭಿಕ್ಷುಕರನ್ನ ಅಪಹರಿಸಿ ಅವ್ರನ್ನ ಕೊಂದು ಅವ್ರ ಕಿಡ್ನಿ ಬ್ರೈನ್ ಕಣ್ಣು ಅಲ್ಲದೆ ಅವ್ರ ಅಸ್ಥಿ ಪಂಜರನ್ನ ವಿದೇಶಕ್ಕೆ ರವಾನೆ ಮಾಡ್ತಿದ್ದಾರೆ. ಅವ್ರು ಈ ವ್ಯಾಪಾರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಹ್ಯಾಕ್ ಗೊತ್ತು? ಇಂಥ ಅಕ್ರಮ ವ್ಯವಹಾರಗಳು ನಡೀತಾ ಇದೆ ಅಂತ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಬಂತು. ನಮ್ಮ ಡಿಪಾರ್ಟ್ಮೆಂಟ್ನವರು ಇವನ್ನೆಲ್ಲ ಹಿಡಿಯೋದಕ್ಕೆ ನನ್ನ ನೇಮಿಸಿದ್ರು. ಸಾಕ್ಷಿ ಇಲ್ಲಿದೆ ಇವರಾನ. ಇವ ಚಂಡಾಳರು ತೆಗೆದ ರೂಪ ಕಣ್ಣುಗಳು ಈ ಫೋಟೋ ನೋಡಿ. ಈ ಕೇಸ್ಗೆ ಸಂಬಂಧಪಟ್ಟ ಪ್ರಾಸಿಕ್ಯೂಟರ್ ಮತ್ತು ಡಿಫೆನ್ಸ್ ಕೌನ್ಸಿಲ್ ವಾದಗಳನ್ನು ಕೇಳಿ ಮತ್ತು ಸಾಕ್ಷ್ಯಾಧಾರಗಳಿಂದ ನಾನು ಈ ಕೆಳಕಂಡ ತೀರ್ಮಾನಕ್ಕೆ ಬಂದಿರುತ್ತೇನೆ. ಪ್ರಾಸಿಕ್ಯೂಟರ್ ಸಾಕ್ಷಿಗಳಾದ ಇನ್ಸ್ಪೆಕ್ಟರ್ ಅರ್ಜುನ್, ಪ್ರೆಸ್ ರಿಪೋರ್ಟರ್ ಮಿಸ್ ಆಶಾ, ವಾಲಂಟರಿ ಎವಿಡೆನ್ಸ್ ಮಿಸ್ಟರ್ ಗುಂಡಾ, ಇವರ ಸಾಕ್ಷಿಗಳನ್ನು ನಂಬಲು ಸಾಧ್ಯವಿಲ್ಲ. ಮಿಸ್ಟರ್ ಅರ್ಜುನ್ ಒಬ್ಬ ಪೊಲೀಸ್ ಅಧಿಕಾರಿ, ಅವರ ಸಾಕ್ಷಿಗಳನ್ನ ಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಎರಡನೇ ಸಾಕ್ಷಿ ಮಿಸ್ ಆಶಾ, ಮಾನಭಂಗ ಮತ್ತು ಕೊಲೆ ಮಾಡಿದ್ದನ್ನು ನೋಡಿದೆ, ಫೋಟೋಗ್ರಾಫ್ಸ್ ತೆಗೆದೆ, ಕ್ಯಾಮರಾ ಕಳೆದು ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹೆಣ್ಣಿನ ಶೀಲ ಹಾಳು ಮಾಡಿ ಕೊಲೆ ಮಾಡಿದ್ದನ್ನ ಒಂದು ಹೆಣ್ಣು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸುದ್ದಿಯಿಂದ ತನಗೂ ತನ್ನ ಪತ್ರಿಕೆಗೂ ಒಳ್ಳೆ ಹೆಸರು ಬರಬಹುದು ಅನ್ನೋ ಆಸೆಯಿಂದ ಸುಳ್ಳು ಸಾಕ್ಷಿ ಹೇಳಿರಬಹುದು. ಇವನೊಬ್ಬ ಸಾಧಾರಣ ಕಳ್ಳ, ಹಲವು ಬಾರಿ ಜೈಲಿಗೆ ಹೋಗಿ ಬಂದಿರುತ್ತಾನೆ. ಇವನ ಸಾಕ್ಷಿಗಳನ್ನ ಖಂಡಿತ ನಂಬಲು ಸಾಧ್ಯವಿಲ್ಲ. ಯಾರದೋ ಕಣ್ಣುಗಳನ್ನ ಕದ್ದು ತಂದು ಅದು ರೂಪಾಳ ಕಣ್ಣೆ ಅಂತ ಸುಳ್ಳು ಹೇಳಿರಬಹುದು. ಅಪರಾಧಿ ಸ್ಥಾನದಲ್ಲಿರುವ ವಿಕ್ರಮ್, ಪಂಜಾಬ್, ಕುಮಾರ್, ವಿಜಯ್ ಹಾಗೂ ಜಾಮೀನಿನ ಮೇಲಿದ್ದ ಬಿಡೆ ಮಹೇಶ್ವರರನ್ನು ಸಹ ನಿರಪರಾಧಿಗಳೆಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಡ್ಯಾಡಿ, ನನ್ನ ಮಗು ಎಲ್ಲಿ? ನನ್ನ ಕರುಳಿನ ಕುಡಿನ ಏನ್ ಮಾಡಿದ್ರಿ? ನ್ಯಾಯ ಉಳಿಸೋದಿಕ್ಕೆ ನನ್ನ ಕುಂಕುಮನೆ ಅಳಿಸ್ಬಿಟ್ರಿ, ನನ್ನ ಸೌಭಾಗ್ಯನೇ ಕಿತ್ಕೊಂಡ್ಬಿಟ್ರಿ. ಕಾಲ್ ಹಿಡಿದು ಬೇಡ್ಕೊಂಡ್ರು, ಕೇಳದೆ ನನ್ನ ಗಂಡನ ನೇಣಿಗೇರಿಸಿದ್ರಿ. ಈಗ ಸಾಲದಿಕ್ಕೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಕಂದನ್ನು ಕೊಂದ್ಬಿಟ್ರ. ಹೇಳಿ ಡ್ಯಾಡಿ, ನನ್ನ ಮಗು ಎಲ್ಲಿ? ಮಾತಾಡಿ ಡ್ಯಾಡಿ, ಹೇಳಿ. ಏನು ಅಂದ್ರೆ, ನಿಮ್ಮೊಬ್ಬಳೇ ಮಗಳ ಭವಿಷ್ಯಕ್ಕಿಂತಲೂ ನಿಮ್ ನ್ಯಾಯನೇ ದೊಡ್ಡದಾಯ್ತಾ? ನಮ್ಮೊಮ್ಮಗಳ ಜೀವಕ್ಕಿಂತಲೂ ನಿಮ್ ಕೀರ್ತಿ ಪ್ರತಿಷ್ಠೆನೇ ದೊಡ್ಡದಾಯ್ತಾ? ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಾಕಿಲ್ಲ. ನಾನು ಕಟುಕಾನೇ ಇರಬಹುದು, ಆದರೆ ಮಾತಿಗೆ ತಪ್ಪೋ ನನ್ನ ಮಗ ಅಲ್ಲ. ನಿಮ್ಮಮ್ಮಗಿನ ಈಗಾಗಲೇ ನಿಮ್ಮನೆ ಕಳಿಸಿವನಿ. ಅಮ್ಮ,
ಚೀಲ ನಿನ್ ಬಂಗಾರ ನನ್ ಬೆಟ್ಟಲ್ಲಿ ಹೊರಟೋಗಿದ್ದೆ. ನೀನು ನನ್ ಪುಟ್ಟ ಬಂದ್ಬಿಟ್ಟಿಯಲ್ಲಪ್ಪ, ನನ್ ಬಿಟ್ಟಲ್ಲೂ ಹೋಗ್ಬೇಡ. ಹಾಕಿ ಬಟ್ಟೆ ಹಾಕಿದ ತಕ್ಷಣ ಮಮತೆ ಪ್ರೀತಿ ವಾತ್ಸಲ್ಯ ಸ್ನೇಹ ಎಲ್ಲ ಮರ್ತು ಬಿಡ್ಬೇಕು ಅಂತ ನೀನೇ ಹೇಳ್ತಿದ್ದೆ, ಈಗ ನೀನೇ ಫೀಲ್ ಮಾಡ್ತಿದ್ಯಲ್ಲ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಬೈಬೇಡಿ, ಸ್ವಲ್ಪ ನಮ್ಮ ಹಳೆ ಭಾಷೆನಲ್ಲಿ ಮಾತಾಡ್ಬೋದಾ? ಏನೋ ಲೋಫರ್ ನನ್ನ ಮಗನೇ, ಹುಟ್ಟಿದವ್ರು ಯಾವತ್ತಿದ್ರು ಸಾಯಲೇಬೇಕು. ರೂಪ ನಿನ್ನ ಹಿಂದೆ ಹುಟ್ಟಲೇ ಇಲ್ಲ ಅಂತ ತಿಳ್ಕೊಳ್ಳೋ ಅಲ್ವೋ? ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ನಿನ್ನ ಟೆರರ್ ಆಫೀಸರ್ ಅಂತಾರೆ. ಇಲ್ಲಿ ನೋಡಿದ್ರೆ ಒಳ್ಳೆ ಹುಡುಗಿ ಇರ್ತಾರ ಅಳ್ತಾ ಕೂತಿದ್ದಾನೆ. ಕೊಡಿಲ್ ಕೊಡಿಲ್ ತಗೋ ಫೀಲಿಂಗ್ ಮೆಡಿಸಿನ್ ಚೇರ್ಸ್ ಹೇಳು. ಹಾಗಲ್ಲ ಗುಂಡ ಹೇಳ ಕಮಾನ್ ಚಂದ್ರು, ಚಿಕ್ಕಂದಿಂದ ಅವಳು ಪಾಲಿಗೆ ತಂದೆ ತಾಯಿಯಾಗಿ ಅವಳ ಬಹಳ ಪ್ರೀತಿಯಿಂದ ಬೆಳೆಸಿದೆ. ಅವಳು ಮುದ್ದಾದ ಮುಖ, ಅವಳ ಕಣ್ಣು, ಅವಳ ನಗು ಇನ್ನೂ ಮರೆಯಕ್ಕೆ ಆಗ್ತಾ ಇಲ್ಲ. ಚಂದ್ರು, ರೂಪಾ ಸಾವಿರದಿಂದ ನಿನಗೆಷ್ಟು ನೋವಾಗ್ತಾ ಇದೆಯೋ ಅಷ್ಟೇ ನೋವು ನಮಗೂ ಆಗ್ತಾ ಇದೆ. ರೂಪನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಆ ರಾಕ್ಷಸನ್ನೆಲ್ಲ ಸಾಕ್ಷಿ ಸಮೇತವಾಗಿ ಹಿಡಿದು ನೇಣು ಕಳಿಸ್ಬೇಕು. ಆಶಾ, ದುಡ್ಡು ದೊಡ್ಡಸ್ಗೆ ಮುಂದೆ ನ್ಯಾಯ ಧರ್ಮ ಇವ್ರ ಬೇಳೆಕಾಳು ಏನು ಬೇಯೋದಿಲ್ಲ. ನಾನೇ ಕಣ್ಣಾರ ಕಂಡಿಲ್ವಾ, ನೀನ್ ಫೋಟೋ ತೆಗೆದ ಕ್ಯಾಮ್ರಾ ಒಂದೇನಾದ್ರೂ ಸಿಕ್ಕಿಬಿಟ್ಟಿದ್ದಿದ್ರೆ ನನ್ನ ಮಕ್ಕಳನ್ನ ಹೋಲ್ಸೇಲ್ ಆಗಿ ಹ್ಯಾಂಗಿಂಗ್ ಮಾಡಿಸ್ಬಿಡ್ಬೋದಾಗಿತ್ತು ಅಲ್ವೇನಾ? ಲೈಕ್ ಏನು ಇನ್ನೂ ಫೀಲಿಂಗ್ ಇದೆಯೇನಾ? ಹಾಗಾದ್ರೆ ಚಂದ್ರು ಒಂದ್ ಕೆಲಸ ಮಾಡ್ಬೋಣ. ಹೇ, ನಿಮ್ಗೆ ಜ್ಞಾಪಕ ಇದೆಯಾ ನಾವು ಮೂರ್ ಜನ ಓದ್ತಿದ್ದಾಗ ಹೊಟ್ಟೆ ಬಟ್ಟೆಗೆ ಎಷ್ಟು ಕಷ್ಟ ಪಡ್ತಿದ್ವು ಅಂತ? ಅದಾಗೋ ಮರೆಯಕ್ಕಾಗತ್ತೆ. ನಿನ್ನಿಂದ ತಾನೇ ಇವತ್ತು ಅರ್ಜುನು ನಾನು ಈ ಮಟ್ಟಕ್ಕೆ ಬಂದಿರೋದು. ಇನ್ಸ್ಪೆಕ್ಟರ್ ಸಾಹೇಬ್ರೇ, ಏನ್ ನೋಡ್ತಾ ಇದ್ದೀರಿ? ಐ ಲವ್ ಯುವರ್ ಐಸ್. ಬರೀ ಕಣ್ಗಳನ್ನ? ಮೊದಲು ಕಣ್ಣು, ಆಮೇಲೆ. ಸರಿ ಸರಿ ಸರಿ, ಗೊತ್ತಾಯ್ತು. ಅರ್ಧ ಗ್ಲಾಸ್ ಬಿಯರ್ಗೆ ಇಷ್ಟೊಂದು ಮೊತ್ತ? ಅಯ್ಯೋ, ನೀನ್ ನೋಡ್ತಾ ಮತ್ತೇನು, ಮೂರ್ಛೆನೆ ಹೋಗ್ಬಿಡ್ತೀನಿ. ಪರವಾಗಿಲ್ವೇ, ರಸಿಕತೆ ಇದೆ. ಅದಕ್ಕೇನ್ ಕಮ್ಮಿ ಆಗಿದೆ? ಅಲ್ಲಿ ಫ್ರೆಂಡ್ಸ್ ಕಾಯ್ತಾ ಇದೆ. ಎಲ್ಲ ಹಳೆ ಫ್ರೆಂಡ್ಸ್ ಬಿಡೋ ಆಶಾ. ರೊಮ್ಯಾನ್ಸ್ ಮೂಡ್ ನಲ್ಲಿ ಫ್ರೆಂಡ್ಸ್ ನ ಮರಿಬಾರ್ದು. ಬರ್ಲ ಬಾ ಮತ್ತೆ. ಬರ್ಲ ಅಂದ್ರೆ ಹೋಗ್ತೀನಿ ಅಂತ ರಾಧಾ ಕಾಯ್ತಾ ಇರ್ತಾರೆ. ಬಾಯ್. ಈ ಸಲ ಮಾತ್ರ ಅವ್ರು ನಮ್ ಕೈ ತಪ್ಪಿಸ್ಕೊಳಕಾಗಲ್ಲ. ಆ ರಾಕ್ಷಸರಂತೆ ಆಗ್ಲೇಬೇಕು. ಡೋಂಟ್ ವರಿ ಚಂದ್ರು, ನ್ಯಾಯದ ಕಣ್ಣಿಗೆ ಮಣ್ಣೆರಚಿ ಮೆರಿತಿದ್ದಾರೆ. ಅವ್ರು ಸೊಕ್ಕ ಅಡಗಿಸಿಲ್ಲ ಅಂದ್ರೆ ನನ್ನ ಹೆಸರು ಅರ್ಜುನೇ ಅಲ್ಲ. Come on.
ಎಲ್ಲೋಯ್ತು ನಿನ್ನ ಪೌರುಷ ಪರಾಕ್ರಮ? ನಮ್ಮೇಲ್ ಕಾಲಿಲ್ಲ, ನಮ್ಮನ್ನು ಎದ್ದಾಕೊಂಡು ಇದುವರೆಗೂ ಯಾರು ಬದುಕಿಲ್ಲ. ವಿಕೆ ಆತ್ರ ಗೆಟ್ಟ ನನ್ನ ಮಗ, ಹೋಗು. ಥ್ಯಾಂಕ್ ಯು ಥ್ಯಾಂಕ್ ಯು ಚಿಯರ್ಸ್. ಏಟು ತಿಂದು ಹೆಣ್ಣು ಹೊಲಿ, ಹತ್ತು ವರ್ಷ ಆದ್ರೆ ಮಚ್ಚರಾಗ್ತಿರ್ತಾಳೆ, ಖಂಡಿತ ಅವಳನ್ನು ಬಿಡಬಾರ್ದು. ಕಮಾನ್ ಬಿಡೋದಿಲ್ಲ ಅರ್ಜುನ್, ಆದಷ್ಟು ಬೇಗ ನನ್ ಕಣ್ ತೆಗ್ಸಿ ನನ್ ತಂಗಿ ಗಿಡಿಸ್ಬಿಡಿ. ಆಶಾ ಅರ್ಜುನ್, ಅರ್ಜುನ್ ರೇಪ್ ಆಗಿದೆ, ಜೀವಕ್ಕೆ ಅಪಾಯ ಇಲ್ಲ. ಅವಳಿ ಪ್ರಪಂಚನೇ ಅರಿಯದ ಪುಟ್ಟು ಮಗು,
ಅವಳಿಗೆ ನೀವೇ ಸಹಾಯ ಮಾಡಬೇಕು, ಅವಳಿಗೆ ನೆರವಾಗಬೇಕು. ಅರ್ಜುನ್, ಅವಳು ಮತ್ತೆ ಪ್ರಪಂಚ ನೋಡಬೇಕು, ಅವಳಿಗೆ ಪತ್ತೆ ಕಂಡು ಬರಬೇಕು. ಅದೊಂದೇ ನಾನು ಕೊಡ್ತಿರೋ ಆಸೆ. ಅರ್ಜುನ್, ಆದಷ್ಟು ಬೇಗ ನನ್ನ ಕಣ್ ತೆಗೆಸಿ ಅವಳಿಗೆ ಇಡಿಸ್ಬಿಡಿ ಪ್ಲೀಸ್. ಅರ್ಜುನ್, ಸಮಾಧಾನ ಮಾಡಿ, ಪ್ರಾಮಿಸ್ ಮಾಡಿ, ಪ್ರಾಮಿಸ್ ಮಾಡಿ ಅರ್ಜುನ್ ಪ್ಲೀಸ್. ಆಶಾ, ಆಕೆಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ರೆಸ್ಟ್ ತಗೊಳ್ಳಿ. ಓಕೆ ಡಾಕ್ಟರ್.
ಅರ್ಜುನ್ ಚಂದ್ರು ಬಿಡು ನನ್ನ ಕಾನೂನು ನಾನು ನಿಮ್ಮ ಕೈಗೆ ತಗೋಬೇಡಿ ಕಾನೂನು ಇವ್ರ ಪಾಲಿಗೆ ಕಾಲಿನ ಕಸ ಚಂದ್ರು ಎಷ್ಟು ಅಮಾಯಕರನ್ನ ಜೀವಂತವಾಗಿರೋದ್ರಲ್ಲಿ ಕುಕ್ ತಿನ್ನೋ ರಾಣ ಹತ್ಕೊಳ್ಳಿ ಇವರು ಇವನ್ನ ಸುಮ್ಮನೆ ಬಿಡಬಾರ್ದು ಇನ್ಸ್ಪೆಕ್ಟರ್ ಅರ್ಜುನ್ ಒಬೇ ಮೈ ಆರ್ಡರ್ ಎಸ್ ಸರ್ ಇನ್ಸ್ಪೆಕ್ಟರ್ ತಪ್ಪು ಮಾಡಿದವ್ರನ್ನ ಹಿಡಿಯೋದಷ್ಟೇ ನಮ್ಮ ಕೆಲಸ ಶಿಕ್ಷೆ ಕೊಡೋದು ನ್ಯಾಯಾಲಯ ನ್ಯಾಯನ ನ್ಯಾಯ ದೇವತೆನ ಬೆಲೆ ಕಟ್ಟೋ ಬೇವರ್ತಿ ನಾಯಿಗಳು ಇವರು ಕೂಲ್ ಡೌನ್ ಅರ್ಜುನ್ ಕೂಲ್ ಡೌನ್ ಇವ್ರ ಮೇಲೆ ಹೆಂಗಿರೋ ಅಷ್ಟೇ ರೋಷ ದ್ವೇಷ ನನಗಿಲ್ವೇನು ಹಾಗನ್ ಮಾತ್ರಕ್ಕೆ ನಮ್ಮ ಧ್ಯೇಯಗಳು ಮರೆಯಕ್ಕಾಗತ್ತ ಇಲ್ಲ ಅರ್ಜುನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ನಮ್ಮ ಕಷ್ಟ ಸುಖ ನೋವು ನಲಿವು ಪರ್ಸ್ನಲ್ ಫೀಲಿಂಗ್ಸ್ ಎಲ್ಲ ಮರ್ತು ಬಿಡ್ಬೇಕು ಚಂದ್ರು ಅರ್ಜುನ್ ಇವ್ರ ಅಂತ್ಯ ನೋಡೋ ಛಲ ನಿನ್ಗಿದ್ರೆ ಇವ್ರನ್ನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿ ನನ್ನ ಮುಂದೆ ನಿಲ್ಸು ಅರ್ಜುನ್ ಇದು ನಿಂದು ಯೂಸ್ ಇಟ್ ವಿತ್ ಕೇರ್ ಇದಾನು ಅಕ್ಕನ್ ಬಿಡಿಯಮ್ಮ ನಾನ್ ಕಣ್ಬಿಡಲ್ಲ ನಾನ್ ನೋಡೋ ಮೊದಲನೇ ದೃಷ್ಟಿ ಅಕ್ಕಂದೇ ಆಗಿರ್ಬೇಕು ರಾಧಾ ಹಠ ಮಾಡ್ಬೇಡಮ್ಮ ಕಣ್ಬಿಡಮ್ಮ ಯಾರೇನೇ ಹೇಳಿದ್ರು ನಾನ್ ಕಣ್ಬಿಡಲ್ಲ ಅಕ್ಕ ಬಾಂಬೆ ಹೋಗಿದ್ದಾಳೆ ಅಂತ ಎಲ್ರು ಸುಳ್ಳು ಹೇಳ್ತಿದ್ದೀರಾ ಈ ಸಮಯದಲ್ಲಿ ಯಾಕೆ ಅವಳನ್ನ ಕರೆಸ್ಲಿಲ್ಲ ನಂಗೆ ಕಣ್ಣು ಬರ್ಬೇಕು ಅಂತ ಹಗಲು ರಾತ್ರಿ ಎಷ್ಟು ಹಂಬಲಿಸ್ತಿದ್ಲು ರಾಧಾ ಆಶಾ ಬಂದಾಯ್ತು ಅಕ್ಕ ಬಂದ್ಬಿಟ್ಯಾ ಅಕ್ಕ ನನಗೆ ಕಣ್ಣು ಬಂದ್ಬಿಡ್ತು ಅಕ್ಕ ಯಾರೋ ಪುಣ್ಯಾತ್ಮರು ತಾವು ಸಾಯಕ್ ಮುಂಚೆ ತಮ್ಮ ಕಣ್ಗಳನ್ನ ದಾನ ಮಾಡಿದ್ದಾರೆ ಈಗ ನೀನ್ ಇಷ್ಟಪಟ್ಟ ಹಾಗೆ ನಾನು ಈ ಪ್ರಪಂಚ ನೋಡ್ಬೋದು ನೀನು ನನ್ ಮುಂದೆ ನಿಂತ್ಕೋ ಕಣ್ ಬಿಡ್ತೀನಿ ಬಿಡ್ಲ ರಾಧಾ ಆಶಾ ಇಲ್ಲಿಲ್ಲ ಬಾ ನನ್ ಜೊತೆ ನಿಮ್ಮ ಅಕ್ಕ ಇಲ್ಲಿದ್ದಾಳೆ ನೋಡು ಅಯ್ಯೋ ಕುಡ್ದಿದ್ಯೇನೋ ಒಂದು ಪಾಡ್ರು ನಂಗೆ ಗಡ ಗಡ ಅಂತ ಹೇಸ್ಬಿಡಿದೆ ಅಯ್ಯೋ ಪಾಪಿ ಪಾಪಿ ಅವ್ರಿಗೆ ಹಿಂಗಾಗಿರೋ ಹೊತ್ತಿನಲ್ಲೇ ಇಂಥ ಕೆಲಸ ಮಾಡ್ತೀಯನೋ ಅಯ್ಯೋ ಪಾಡ್ರು ಆದಷ್ಟು ಹಾಗೆ ಇಟ್ಟಿದ್ದೀನಿ ಕೊಡಿ ಕೊಡು ಕೊಡು ತಗೊಳಯ್ಯ ಇದನ್ನ ತಗೊಂಡು ಕುಡಿದು ಮಲ್ಕೊಂಬಿಡಯ್ಯ ನೀನೇ ಕುಡಿ ಅಂತೀನಿ ಕುಡಿ ಅಯ್ಯ ನೋವು ಕಮ್ಮಿ ಆಯ್ತದೆ ಕುಡಿಯಲ್ಲ ಕಣೆ ಅಷ್ಟಲ್ದೆ ದೊಡ್ಡವ್ರು ಹೇಳಿದಾರೆ ಮಕ್ಕಳ ಪಾಠ ಮನೇಲ ಅಲ್ವಾ ಅಂತ ನನ್ನಿಂದನೆ ಈ ನನ್ನ ಮಗ ಪ್ರಕಾಶ ಹಾಳಾಗಿತ್ತು ಶಿವಿ ನಿನ್ನಾಣೆಗೂ ಈ ಜನ್ಮದಲ್ಲೇ ಇನ್ಯಾವತ್ತೂ ಕುಡಿಯಲ್ಲ ಕಣೆ ಅಮ್ಮ ಅಣ್ಣಮ್ಮ ಇವತ್ತು ನನ್ನ ಅರಕೆ ಅಣ್ಣ ಆಯ್ತಮ್ಮ ಮಂಗಳವಾರ ನಿನ್ನ ದೇವಸ್ಥಾನಕ್ಕೆ ಬಂದು ನೂರ ಒಂದು ಲೀಟ್ರ್ ಹಾಲಿನಲ್ಲಿ ಅಭಿಷೇಕ ಮಾಡಿಸ್ತೀನಿ ತಾಯಿ ಅಕ್ಕ Yeah.
ರಾಧಾ ಏನಾಯ್ತಮ್ಮ? ರಾಧಾ 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 ಆಶಾ, ಆ ರಾಕ್ಷಸ ರಕ್ತ ಕುಡಿಯೋವರೆಗೂ ನನ್ನ ಸೇರ್ತಿರೋದಿಲ್ಲ. ಅವರ ಅಂತ್ಯ ಆಗೋವರೆಗೂ ನನ್ನ ಆತ್ಮಕ್ಕೆ ಮುಕ್ತಿ ಇಲ್ಲ. ನನ್ನ ಶೀಲ ಕಳೆದುಕೊಂಡು ಹಾಕಿದ ಆ ರಾಕ್ಷಸರ ಹೆಣ ನೋಡೋವರೆಗೂ ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆಶಾ, ಅವ್ರನ್ನ ಈ ಸ್ಥಿತಿಲಿ ಕೊಂದ್ರೆ ಆ ಆರೋಪ ನಿನ್ ತಂಗಿ ಮೇಲೆ ಬರೋದಿಲ್ಲ. ಬರ್ಲಿ, ಅವ್ರನ್ನ ಮುಗಿಸಿ ನನ್ನ ತಂಗಿನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಇದೇ ನಾನು ನಿನ್ನ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ. ಬೇಡ ಆಶಾ, ಈ ನಿರ್ಧಾರ ತಗೋಬೇಡ. ತಂಗಿ ಮೇಲೆ ಜೀವನೇ ಇಟ್ಕೊಂಡಿದ್ಲು, ದೇವ ಆಗಿ ಮೈ ಮೇಲೆ ಬಂದು ಕಾಡ್ತಿದ್ದಾಳೆ. ಅಂದ್ರೆ ಅದಿರೋವರೆಗೂ ಅಪಾಯನೇ. ತೂಗುಂಡೆನ ಮಸಾಣ ಮಾಂತ್ರಿಕನ್ ಕರ್ಕೊಂಡು ಬಂದು ಪೂಜೆ ಹಾಕಿ ದೇವ ಬಿಡ್ತಾ ಕೇಳು, ಸರಿ ಹೋಗ್ತಾಳೆ. ಮಸಾಣ ಮಾಂತ್ರಿಕ ಓಂಕಾಳಿ ಮಂಕಾಳಿ ಚುಂಕಾಳಿ ಬೊಂಕಾಳಿ ಬಸಬಾಬುನಿ ಜಗದ ಭೇತಾಳವಾದೋಳೆ ಪಾತಾಳ ಕಂಡೋಳೆ ದೂರಾಗುನಿ ನಾಡಿಂದ ಕಾಡಿಂದ ಬೀಡಿಂದ ಗೂಡಿಂದ ಈ ದೇಹದೊಳಗಿಂದ ಸುಡುಗಾಡಿಗೋಡು ಅಲ್ಲೇ ಸಂಸಾರ ಮಾಡು ಮುನಿ ಮಾರಿ ವೀರವ್ವ ಮಂಕಾಡಿ ಮಾರವ್ವ ಇಲ್ಲೇಕೆ ಬಂದಿರುವೆ ದೆವ್ವ ಬನ್ನಲ್ಲೋ ಕಾಟೆ ರವ್ವ ಬ್ಯಾಟೆ ರವ್ವ ಬೇತಾಳ ಬನ್ನಲ್ಲೋ ದೆವ್ವ ಅಲ್ಲ ಕಣೋ ನಿನ್ನ ಅವ್ವ ಕಣೋ ಅವ್ವ ಸಿಡಿದ ಸರೇ ಯಾರು ಇಲ್ಲ ಕಣೋ ಕಂಡರ ಬರಸೆಳೆದು ಹುಂಡವ ಚೆಂಡಾಡಿ ಕೂಳರ ನರ ಹಿಡಿದು ನೆತ್ತರ ಈಡಾಡಿ ಸೊಕ್ಕಿದ ಮಂದಿಯ ಇಕ್ಕಿ ಮೆಟ್ಟಿ ತುಳಿವ ರಣಚಂಡಿ ಚಾಮುಂಡಿಯೋ ದೆವ್ವ ಅಲ್ಲ ಕಣೋ ನಿನ್ನ ಅವ್ವ ಕಣೋ ಅವ್ವ ಸಿಡಿದ ಸರೇ ಯಾರು ಇಲ್ಲ ಕಣೋ ಸೊಕ್ಕಿದ ಮಂದಿಯ ಇಕ್ಕಿ ಮೆಟ್ಟಿ ತುಳಿವ ರಣಚಂಡಿ ನಾನಾಗುವೆ ದೆವ್ವ
ಅಬ್ಬ ಅಲ್ಲ ಕಣೋ, ನಿನ್ನ ಅಬ್ಬ ಕಣೋ, ಅಬ್ಬ ಸಿಗಿದ ದೊರೆ ಯಾರು ಇಲ್ಲ ಕಣೋ. ಮುನಿಮಾರಬ್ಬ ಮಾತಾಳಬ್ಬ ಪಾತಾಳಬ್ಬನಲ್ಲೋ, ಕಾಟೇರಬ್ಬ ಬ್ಯಾಟೇರಬ್ಬ ಬೇತಾಳಬ್ಬನಲ್ಲೋ. ಹಲೋ ಅರ್ಜುನಿಯ, ಓಕೆ ಬಂದ್ಬಿಟ್ಟೆ ಸರ್. ರಾಧಾ, ಯಾಕೆ ಬಿಟ್ಟು ಬರ್ತಾ ಇದೆಯಾ? ನಿನ್ ತಂಗಿ ಒಳ್ಳೇದಕ್ಕೆ ತಾನೆ ನಾ ಹೇಳಿದ್ದು. ನಾನೊಂದು ಹೇಳ್ತೀನಿ, ಮಾಡ್ತೀಯಾ? ಮನೆ ಬಿಟ್ಟು ಹೋಗ್ಬೇಕಾ? ಕೊಲೆ ಮಾಡ್ಬೇಕಾ? ಬೇಡ. ಮತ್ತೆ ಗುಂಡನ ಗುಂಡನ ಅಬ್ಬ, ನೀವು ಹೀಗೂ ಮಾತಾಡಕ್ ಬರತ್ತಾ? ಅದ್ ಸರಿ, ಏನ್ ತಾವು ಬಂದ ವಿಷಯ ನಂಗೆ? ನಿನಗೆ ಒಂದು ಒಂದು ಐಸ್ ಕ್ರೀಮ್ ಬೇಕು. ಇಷ್ಟು ಕೋಸ್ಕರ ನಾನು ಇಷ್ಟು ಬೆದರಿಸ್ದ್ಯಾ? ನೀನಿಲ್ಲೇ ಇರು, ಬೇಗ ಹಾಕೊಂಡು ಹೋಗಿ ಒಂದು ಮಂಕ್ರಿ ಐಸ್ ಕ್ರೀಮ್ ತಗೊಂಡ್ಬಿಡ್ತೀನಿ. ನಾನು ಬರ್ತೀನಿ. ನೀನ್ ಹೇಗ್ ಬರ್ತೀಯಾ? ನಿನ್ನ ಕರ್ಕೊಂಡು ಹೋದ್ರೆ ಅರ್ಜುನ್ ನನ್ನ ಸಿಗದ ಹಾಕ್ಬಿಡ್ತಾನೆ. ಅದು ಅಲ್ದೆ ತುಂಬಾ ದೂರ ಇದೆ, ಇದ್ರ ಮೇಲೆ ಹೋಗೋಣ. ಎಲ್ಲೂ ನಾವು ಓಡ್ಸಕ್ ನನಗ್ ಬರೋದಲ್ಲ. ರಾಧಾನಿ, ಓ ನೀವು ಅವರಲ್ವಾ? ಅಮ್ಮಮ್ಮ ಅಂಕಳವ್ವ, ನೀ ನನ್ನ ಮುಟ್ಬೇಡ, ದೂರದಲ್ಲೇ ಇರು. ಹೊಡಬಾ. ಏ ಮಂಕಳವ್ವ, ಏನಿದು ನಿಂದು ಡೆವಿಲ್ ಸ್ಪೀಡು? ಓಹೋ, ಮರ್ತ್ಬಿಟ್ನೆ ನೀನೇ ಡೆವಿಲ್ ಅನ್ನೋದು. ಎರಡು ಐಸ್ ಕ್ರೀಮ್ ತಗೊಂಬಾ. ತಂದೆ ತಂದೆ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಮ ಹತ್ರ ಈ ಚೀಪ್ ಐಸ್ ಕ್ರೀಮ್ ಇದೆಯಾ? ಇದೆ. ಎರಡು ಕೊಡಿ. ಮಂಕಳವ್ವ, ಇದು ನನಗೆ, ಇದು ನಿನಗೆ. ಎಲ್ಲೋದ್ಲಪ್ಪ ಇವಳು, ಕೊನೆಗೂ ಇದ್ದವ ಕೊಡ್ತಲ್ಲಪ್ಪ ಕೈನ. ಕಮಾನ್. ಎಕ್ಸ್ಕ್ಯೂಸ್ ಮೀ. ಯೆಸ್. ನಾನು ಈ ಹೋಟೆಲ್ ಪ್ರೊಪರೇಟರ್. ಏನಕ್ಕೆ ಬೇಕಿತ್ತು? ಏನೂ ಇಲ್ಲ, ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ.
ನಾಪತ್ತೆ ಆಗಿದ್ದಾಳೆ ಅಂತ ಇವ್ರ ತಂದೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಈ ಸ್ಕೌಂಡರ್ ಎಲ್ಲ ಕಿಡ್ನಾಪ್ ಕೇಸ್ ಮೇಲೆ ಅರೆಸ್ಟ್ ಮಾಡಿದ್ರೆ ಮಿಕ್ಕದವ್ರ ಬಣ್ಣ ಫೈಲ್ ಆಗತ್ತೆ. ಪ್ಲೀಸ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಎಸ್ ಸರ್. ಬ್ಯೂಟಿಫುಲ್. ಹಾಯ್ ಸ್ವೀಟಿ. ಗುಡ್ ಪ್ಲೇಸ್ ಫಾರ್ ರೊಮ್ಯಾನ್ಸಿಂಗ್. ಹೇಗಿದೆ ಈ ಜಾಗ? ಇದಕ್ಕಿಂತ ಒಳ್ಳೆ ಜಾಗ ಸಿಗೋದಿಲ್ಲ ಅಲ್ಲ. ಇದೇ ಜಾಗದಲ್ಲಿ ನಾನು ನನ್ನ ಶೀಲಾ ಕಳ್ಕೊಂಡೆ. ಈಗ ಇದೇ ಜಾಗದಲ್ಲಿ ನೀನು ನಿನ್ನ ಪ್ರಾಣ ಕಳ್ಕೊತೀಯ. ವಿಜಯನ ಈಗ ತಾನೇ ಚೆನ್ನಾಗಿ ಕುಡಿದು ಒಂದು ಹುಡುಗಿನ ಸೆಟಪ್ ಮಾಡಿಕೊಂಡು ಕರ್ಕೊಂಡು ಹೋದ. ಕಾಲಿಂಗ್ ಕಂಟ್ರೋಲ್ ರೂಮ್, ಕಾಲಿಂಗ್ ಕಂಟ್ರೋಲ್ ರೂಮ್. ಇನ್ಸ್ಪೆಕ್ಟರ್, ನಾನು ನಿಮ್ಗೆ ಹೇಳಿದ್ದು ಇವನ್ನ ಜೀವಂತವಾಗಿ ಅರೆಸ್ಟ್ ಮಾಡಿ ಅಂತ. ಜೀವಂತವಾಗಿ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದೆ, ಆದರೆ ಅಷ್ಟರಲ್ಲೇ ಅವನ ಕೊಲೆ ನಡೆದೋಗಿದೆ. ಪುಣ್ಯಾತ್ಕೀರ್ತಿ ಬಂದಿಯಲ್ಲ ಗುಂಡಣ್ಣ. ಓ, ಆ ನಾಲ್ಕು ಜನದಲ್ಲಿ ಒಬ್ಬನ ಮುಗಿಸ್ಬಿಟ್ಟೆ. ಅಯ್ಯಪ್ಪ, ಅಂತೂ ಆ ಉಳಿದ ಮೂರು ಜನ ಮುಗಿಸೋವರೆಗೂ ನೀನ್ ಇಲ್ಲಿಂದ ಹೋಗಲ್ಲ. ನೀನ್ ಅವ್ರನ್ನ ಮುಗಿಸೋವರೆಗೂ ಇಲ್ಲಿಂದ ಹೋಗಲ್ಲ. ಅಲ್ಲಿವರೆಗೂ ನಾನು ಅರ್ಜುನ್ಗೂ ರಾಧಾಗೂ ಮದುವೆ ಮಾಡಿಸೋ ಹಾಗೆ ಇಲ್ಲ. ಓಕೆ, ಡೋಂಟ್ ವರಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಈಗ ನೀನ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯ? ಏನು? ಅರ್ಜುನ್ ಬರೋ ಹೊತ್ತಾಯ್ತು, ನೀನು ಬೇರೆ ನಿನ್ನ ತಂಗಿನ ಕಾಡು ಮೇಡು ಅಲ್ಸಿ ಸುಸ್ತು ಮಾಡ್ತಿದ್ಯಾ. ಪಾಪ ಅವಳು, ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀನು ಊರಾಚೆ ಇರೋ ಹುಣಸೆ ಮರದ ಮೇಲೆ ರೆಸ್ಟ್ ತಗೋ ಹೋಗು. ಇವ್ಳಿಗೂ ಅಭ್ಯಾಸ ಮಾಡ್ಬಿಟ್ಯಾ? ಏ ಇಲ್ಲಪ್ಪ, ಇದೊಂದನ್ ಬಿಟ್ಟು ಮಿಕ್ಕೆಲ್ಲ ಕೆಟ್ಟ ಕೆಲಸ ನನ್ನಿಂದ ಬಿಡಿಸಿದ್ಯಾ.
ಈಗ ಯಾಕಂತ ಕೆಲಸ ಮಾಡ್ಲು? ಆಶಾ ಆಶಾ ಹೋಯ್ತು ಹೋಯ್ತು ದಾದಾ. ಏನ್ ಬಾವಾ? ಬರದ ಊಟ ಮಾಡೋಣ. ದನದ ಮಾಂಸ ತಿಂದು ಬಹಳ ದಿವಸ ಆತು, ಸಂಜೆ ಹೋಗೋಣವಾ? ಹೋಳಿ ಮಗನೆ ಬಾಯಿ ಮುಚ್ಕೊಂಡು ಬಿದ್ದಿರ್ಲ. ಏ ಬಂಗಾರೆ, ಓ ಆ ಡಿಪ್ಟಿ ಕಮಿಷನರ್ ಫೋನ್ ಮಾಡಿದೆ. ಇಮ್ಮಿಡಿಯೇಟ್ ಆಗಿ ಇದ್ ಬದ್ ಕೆಲಸನೆಲ್ಲ ಮೂಲೆಗಿಟ್ಟು ಬಂದು ನಮ್ ಸಾಹೇಬ್ರನ್ನ ಕಾಣು ಅಂತ ಖುದ್ದಾಗಿ ನಾನೇ ಫೋನ್ ಮಾಡಿದೀನಿ. ಆ ನನ್ ಮಗ ಬಲ್ ನಿಗರಾಡ್ತಾನೆ, ನೀರು ನೆರಳಿದ ಕಡೆಗೆ ಎತ್ತಂಗಿ ಮಾಡಿಸ್ಬಿಡ್ಲ. ಗುಡ್ ಮಾರ್ನಿಂಗ್ ಸರ್. ಏನೋ ಯಾವ ದುಪ್ಟಿ, ನಿನ್ ತಂಗಿನ ಪ್ಯಾಪರ್ನೋಳ್ನ ನಮ್ ಹುಡುಗರೇ ಸಹಿಸಿದ್ರು ಅಂತ ನಮ್ ವಿಜಯನ ನೀನು ಅರ್ಜುನ ಸೇರ್ಕೊಂಡು ಕೊಂಡಾಕ್ಬಿಟ್ರಲ್ಲ, ಸರಿನಾ? ಮಿಸ್ಟರ್ ದಾಸಯ್ಯ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಬಂಗಾರಿ, ಮರ್ಯಾದೆ ಕಳ್ಕೋಬೇಡಿ ಅಂದ. ಎದೆ ಸೆಳೆದ್ರು ಒಂದ್ ಅಕ್ಷರ ಬರ್ದಿರೋರೆಲ್ಲ ನಮ್ ದೇಶದ ನಾಯಕರು. ಹೇಳ್, ನಾನ್ ಮಿನಿಸ್ಟರ್ ಅದನ್ನ ಮರ್ತೋಗ್ಬಿಟ್ಟೆ ಅಲ್ಲ. ಈಗ ತಾನೇ ಅದನ್ನ ಹೇಳಿದೆ. ಹೋಮ್ ಮಿನಿಸ್ಟರ್ ಸ್ಪೆಲ್ಲಿಂಗ್ ಗೊತ್ತೇನ್ರಿ ನಿಮ್ಗೆ? ನೀವು ಮಿನಿಸ್ಟರ್? ಹೇ ದುಪ್ಟಿ, ಇದನ್ನ ಇಲ್ಲಿಗೆ ಬರಾಕಿಲ್ಲ, ಸಿ ಎಂ ಗಂಟ ಹೋಗಿ ಡಿಬಾರ್ ಮಾಡ್ತೀನಿ ನಿಮ್ಮಿಬ್ರು. ನೀವೇನ್ರಿ ಡಿಬಾರ್ ಮಾಡೋದು? ಬೇಗ ನಾವೇ ಸಿ ಎಂ ಹತ್ರ ಹೋಗಿ ರಾಜೀನಾಮೆ ಕೊಡ್ತೀವಿ. ಆದ್ರೆ ಒಂದೇ ಒಂದ್ ಮಾತು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸರ್, ಈ ನಿಮ್ ಅಧಿಕಾರ ಇನ್ನ ಹೆಚ್ಚು ದಿನ ಇರೋದಿಲ್ಲ. ಅಧಿಕಾರ ಮುಗಿದು ಮಾರನೇ ದಿನಾನೆ ನಿಮ್ಮನ್ನ ಮ್ಯಾನ್ ಏರಿಸಿದ ಜನಗಳು ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ ಮುಖದ ಮೇಲೆ ಉಗಿತಾರೆ. ಬಂಗಾರಿ, ಹತ್ತು ಮೀರ್ತಾರೆ ಇವನ್ ನಾಲ್ಗೆನ ಇಲ್ಲ ಕತ್ತರಿಸ್ಬಿಡವ, ತಿಳಿಸುವ ಸಿಎಂಗೆ ಫೋನ್. ಅಯ್ಯೋ ಅಯೋಗ್ಯರ, ನಿಮ್ ದರ್ಪಕ್ಕೆ ಹೆದರು ಅಂತ ಅಂಜುಬುರ್ಕರ್ ಅಂದ್ರೆ ನಾವು ಕರ್ತವ್ಯಕ್ಕೋಸ್ಕರ ಪ್ರಾಣನೆ ಕೊಡಕ್ ಸಿದ್ಧವಾಗಿರೋ ನಿಷ್ಠಾವಂತರು. ನಿಮ್ ಯೋಗ್ಯತೆ ಏನಂತ ಸಿಎಂಗೆ ಚೆನ್ನಾಗಿ ಗೊತ್ತು, ಬೇಗ ಅಲ್ಲೇ ಹೋಗಿ ಏನ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಅದು ಸುಮ್ ಸುಮ್ನೆ ನನಗ್ ಫೋನ್ ಮಾಡಿ ನನ್ನ ತಲೆ ತಿನ್ಬೇಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಎಲ್ಲ ಬಡ್ಡಿ ಮಗನೆ, ಹೋಮ್ ಮಿನಿಸ್ಟರ್ಗೆ ರೋಪ್ ಹಾಕೋಗ್ತಾವನೆ ಗುರು, ತಿರುಗಿಸ್ಲಾ ಸಿ ಎಂಗೆ ಫೋನ್. ಯಾಕೆ ಸಿ ಎಂಗೆ ಮೊದಲೇ ನನ್ ಕಡ್ರೆ ಅಷ್ಟಕ್ಕಷ್ಟೇ ಸುಮ್ಗೆ ಬೆದರಿಸವ ಅಂತ ನೋಡಿದೆ. ನನ್ನ ಮಗ ಸಿಮ್ಮುತ್ತರ ನನ್ಗೆ ಕುರ್ರ ಅಂತ ಕೇರಾಗ್ತಾವನೆ. ಇದ ಅಳ್ತಿರೋದಲ್ಲ ಆನಂದ ಭಾಷ್ಪ ನೋಡು, ನೀನ್ ಅರ್ಜುನ್ಗೆ ಇಷ್ಟವಾದನ್ನೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕು, ನಿಮ್ಮಿಬ್ರಿಗೂ ಆದಷ್ಟು ಬೇಗ ನಾ ಮದುವೆ ಮಾಡಿಸ್ತೀನಿ. ಗುಂಡಣ್ಣ, ಅಕ್ಕನ ಕಣ್ಣು ನನಗ್ ಬಂದ್ಮೇಲೆ ಭಾವನ್ ಕಂಡ್ರೆ ನನಗೊಂಥರ ಒಂಥರ ಆಗ್ತಿದ್ಯಾ? ಆಗತ್ತೆ ಆಗತ್ತೆ. ಯಾಕೆ ಗೊತ್ತಾ? ಈ ಕಣ್ಣನ್ ಕಂಡ್ರೆ ಅವನಿಗೂ ಒಂಥರ ನೀನಗ ಅವನ ಮೇಲೆ ಇಷ್ಟ ಇದೆ ಅಂತ ಹೇಳಿದ್ಯೋ ಅಲ್ವೋ? ಬಿಡು, ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಆಮೇಲೆ ನೋಡ್ಕೊಳ್ಳುವಂತೆ, ಮೊದಲು ಬಂದು ಊಟ ಹಾಕು. ಎಲ್ಲ ಕೇಳಿಸ್ಕೊಂಬಿಟ್ಯಾ? ತೊಂದ್ರೆನೇ ಇಲ್ಲ. ಮಸ್ಕ ಹೊಡೆದು ಕುದುರಿಸ್ಬಿಡೋಣ ಬಾ. ಅಲ್ಲ ಅಲ್ಲ, ಏ ಅರ್ಜುನ, ಇವತ್ತು ಈ ನಳಮಹಾರಾಜನ್ ನಳಪಾಕ ಹ್ಯಾಂಗ್ ಮಾಡಿದ್ ನಿಮ್ ಗೊತ್ತಾ? ಇಲ್ಲ ಭಾವ, ಅಡಿಗೆ ಮಾಡಿದ್ ನಾನು. ಗುಂಡಣ್ಣ ಈರುಳ್ಳಿ ಹೆಚ್ಚಿಕೊಟ್ಟು ಅಳ್ತಾ ಇದ್ದ ಅಷ್ಟೇ. ಐ ಲವ್ ಯು ರೈಸ್. ಏ ಅರ್ಜುನ್, ನೀನ್ ಚೆನ್ನಾಗಿರ್ಬೇಕಪ್ಪ, ತಟ್ಟೆ ತಳ್ಳಪ್ಪ. ಕಣ್ಣು ಅದೇ ಕಣ್ಣು. ರಾಧಾ, ನನಗೆ ಊಟ ಕೇಳಲ್ವಾ? ನೀನು ಯಾವಾಗ ಊಟ ಮಾಡ್ತೀಯ? ಆಗ ಹೀಗೆ ಗುಂಡಣ, ನಾವಿಬ್ಬಿದ್ದೀವಿ, ಡಬಲ್ ಡಬಲ್ ಹಾಕು. ಆಶಾ, ಓಕೆ ತಿನ್ನು. ಏನ್ ಹೀಗ್ ಬಿಡಿಸ್ತಾ ಇದೆಯಾ? ಕೊಡು. ಹಾಕೋ ಹಾಕೋ ಹಾಕೋ. ಸಾರು, ಮಜ್ಜಿಗೆ, ಹುಳಿ, ಉಪ್ಪಿನಕಾಯಿ ಎಲ್ಲಾನು ಸೇರಿಸಿ ಕಟ್ಟೈಲ್ ಮಾಡ್ತೀನಿ. ನಿಮ್ ಲೋಕದಲ್ಲಿ ಈ ತರ ರಸಕವಳ ಸಿಗುತ್ತಾ? ಎಷ್ಟೇ ಆಗ್ಲಿ ಪುಣ್ಯವಂತೆ ನೋಡು, ನೀನು ಶರೀರ ಇಲ್ದೆ ಹೋದ್ರು ಆಗಾಗ್ಗೆ ಬಂದು ರಸಕವಳ ಕತ್ತರಿಸ್ತೀಯ. ಗುಂಡಣ್ಣ, ಓಕೆ. ಹಲೋ ಕುಮಾರ್. ಹೌದು, ನಿನ್ ಫ್ರೆಂಡ್ ವಿಜಿ ನಿನ್ಗೋಸ್ಕರ ಮೇಲ್ಗಡೆ ಕಾಯ್ತಾ ಇದ್ದಾನಲ್ಲಪ್ಪ. ಅಲ್ಲಿ ಅವನ್ಗೆ ಕುಡಿಯೋಕೆ ಕತ್ತರಿಸೋಕೆ ಕಂಪ್ನಿ ಇಲ್ವಂತೆ, ಅದಕ್ಕೆ ನಿನ್ನನ್ನು ಅರ್ಜೆಂಟ್ ಆಗಿ ಕಳಿಸು ಅಂತ ಹೇಳಿದಾನೆ. ಇವತ್ತು ರಾತ್ರಿ 12 ಗಂಟೆಗೆ ನಿನ್ನ ಕತೆ. ಅಷ್ಟರೊಳಗೆ ನಿನಗೇನೇನ್ ಆಸೆ ಇದೆ ಎಲ್ಲ ಪೂರೈಸ್ಕೊಂಡು ರೆಡಿ ಆಗಿದ್ಬಿಡಪ್ಪ. ಯಾರು ಮಾತಾಡ್ತಿರೋದು? ಯಮ ಧರ್ಮ. ಹಲೋ, ವಾಟ್?
ಅಲೋ ಅರ್ಜುನ್. ಹೌದು ಸರ್. ಆ ಕುಮಾರ್ ಇದಾನಲ್ಲ. ಯಾವ ಕುಮಾರ್ ಸರ್? ಅದೇ ಆ ರೌಡಿ ಕಟ್ ಥ್ರೋಟ್ ಕುಮಾರ್. ಅವನಿಗೆ ಯಾರೋ ಫೋನ್ ಮಾಡಿ ಇವತ್ತು ರಾತ್ರಿ 12 ಗಂಟೆಗೆ ಸಾಯಿಸ್ತೀನಿ ಅಂತ ಹೆದರ್ಸಿದ್ನಂತೆ. ವೆರಿ ಗುಡ್, ಒಳ್ಳೆ ಸ್ವೀಟ್ ನ್ಯೂಸ್ ಹೇಳ್ತಿದ್ರಲ್ಲ ಸರ್. ತಮಾಷೆ ಅಲ್ವೋ? ಆ ದಾಸಯ್ಯ ಏನೋ ಕಿತಾಪದಿ ಮಾಡಿ ಚೀಫ್ ಮಿನಿಸ್ಟರ್ನ ನನಗೆ ಫೋನ್ ಮಾಡಿಸಿದ್ದಾನೆ. ಅವನಿಗೆ ನಮ್ಮಲ್ಲಿರೋ ಅನುಮಾನ ಹೋಗ್ಬೇಕು ಅನ್ನೋ ಆಗಿದ್ರೆ ನೀನೇ ಅವನಿಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಕುರಿ ಕಾಯಕ್ ತೋಳನ್ ಕಳಿಸಿದ್ರಲ್ಲ ಸರ್. ಇನ್ಸ್ಪೆಕ್ಟರ್ ಅರ್ಜುನ್, ವಿಲ್ ಯು ಒಬೇ ಮೈ ಆರ್ಡರ್? ಓಕೆ ಸರ್. ನಾನು ರಾತ್ರಿ ಬರೋದು ಲೇಟ್ ಆಗುತ್ತೆ, ರಾಧಾನ ಹುಷಾರು ನೋಡ್ಕೋ. ಮಾಂಕಾಳವ್ವ, ಏನ್ ನಿನ್ ಮುಂದಿನ ಯೋಜನೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಾಡು ಮಾಡು ಮಾಡು. ಗುಂಡಣ್ಣ, ಗುಂಡಣ್ಣ, ನಿನ್ನ ಮೀಸೆ ಚೆನ್ನಾಗಿದೆ. ಪೇಟೆ ಮಾವ ಬಂದ ಜಾಲಿ ಮಾಡಲು, ಬಂಡಿ ತುಂಬ ಆಸೆ ತನ್ನ ಖಾಲಿ ಮಾಡಲು, ಸುಟ್ಟು ಸಾವು ಮರೆತು ಬಂದ ಕಾಲ ನೂಕಲು, ಸಿಕ್ಕಿದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು. ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು, ಬಂಡಿ ತುಂಬ ಆಸೆ ತಂದ ಖಾಲಿ ಮಾಡಲು, ಸುಟ್ಟು ಸಾವು ಮರೆತು ಬಂದ ಕಾಲ ನೂಕಲು, ಮಿಕ್ಕಿದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು. ಸುಂದರ ಎಚ್ಚರ ಸೇರಲು, ಸಿನಿಮಾ ನೋಡಿ ಮುಗಿದ ಮೇಲೆ ಹೋಗು ಎನ್ನಲು, ಮೊಂಡು ಹಿಡಿದು ಕೂರುತ್ತಾರೆ ಮತ್ತೆ ನೋಡಲು. ಬರುವ ಪಾಸು ನಮ್ಮ ಕೈಲಿದೆ, ಅರೆವ ಪಾಶ ನಮ್ಮ ಮೇಲಿದೆ. ಜಮಾಯಿಸು ಉಡಾಯಿಸು, ಜಮಾಯಿಸು ಉಡಾಯಿಸು. ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು, ಬಂಡಿ ತುಂಬ ಆಸೆ ತಂದ ಖಾಲಿ ಮಾಡಲು, ಹುಟ್ಟು ಸಾವು ಮರೆತು ಬಂದ ಕಾಲ ನೂಕಲು, ಇದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು. ಸುಂದರ ಕೆಚ್ಚರ ಬಿತ್ತಿದಷ್ಟು ಬೆಳೆಯುವೆ, ಪಾಪ ಬೀಜ ಬಿತ್ತಿದಾಗ ನರಕದ ಬೆಳೆ, ಪುಣ್ಯವನ್ನು ಬೆಳೆಸಿ ನೋಡು ಸ್ವರ್ಗದ ಕಡೆ. ಬದುಕಿದಷ್ಟು ದಿವಸ ಆಸು ಕೀಲು ಮಾತ್ರ ಅವನದು. ಜಮಾಯಿಸು ಉಡಾಯಿಸು, ಜಮಾಯಿಸು ಉಡಾಯಿಸು. ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು, ಬಂಡಿ ತುಂಬ ಆಸೆ ತಂದ ಖಾಲಿ ಮಾಡಲು, ಸುತ್ತು ಸಾವು ಮರೆತು ಬಂದ ಕಾಲ ನೂಕಲು, ಸಿಕ್ಕಿದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು. ಸುಂದರ ಮಂಡಿಪೇಟೆ ಮಾವ ಬಂದ ಜಾಲಿ ಮಾಡಲು, ಬಂಡಿ ತುಂಬ ಆಸೆ ತಂದ ಖಾಲಿ ಮಾಡಲು, ಸುಟ್ಟು ಸಾವು ಮರೆತು ಬಂದ ಕಾಲ ನೂಕಲು, ಮಿಕ್ಕಿದಕ್ಕೆ ವೇಳೆಯಲ್ಲಿ ಚಿಂತೆ ಮಾಡಲು. ಸುಂದರ ಎಚ್ಚರ ಹ್ಮ್
ಅವನೇನಲ್ಲಿದ್ದ ಆ ಡ್ಯಾನ್ಸರ್ ಪ್ರಜ್ಞೆ ತಪ್ಪಿದ್ದಿದ್ಲು. ಆದ್ರೆ ಪಬ್ಲಿಕ್ ಬಂದಾಗಷ್ಟೇ ಅವ್ನ ಪ್ರಾಣ ಹೋಗಿತ್ತು. ನಿಜ ತಾನೇ? ಹೌದು ಸರ್. ನೀವೇ ಅವನಿಗೆ ನೇಣು ಹಾಕಿ ಆ ಡಾನ್ಸರ್ ಮೂರ್ಛೆ ಬರುವಾಗ ಮಾಡಿ ಜನ ನಂಬುವಾಗ ನಾಟಕ ಯಾಕೆ ಆಡಿದ್ಬಾರ್ದು? ಸರ್, ನಾನೊಬ್ಬ ಪೊಲೀಸ್ ಆಫೀಸರ್. ನಾನು ಅಲ್ಲಿ ಹೋಗಿದ್ದು ರಕ್ಷಣೆ ಕೊಡಕ್ಕೆ ಹೊರತು ಅವನ್ ಕೊಲ್ಲಕ್ಕಲ್ಲ. ಇನ್ಸ್ಪೆಕ್ಟರ್ ಅರ್ಜುನ್, ನೀರ್ ಎಸ್ ಹಾ ಮಾತಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಬಟ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಆಫೀಸರ್ಸ್. ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ ಸರ್. ಆದ್ರೆ ಎಷ್ಟೋ ನೋನ್ ಕ್ರಿಮಿನಲ್ಸ್ ನಾ ಇವನೇ ಹಿಡಿದು ಶಿಕ್ಷೆ. ಐ ಆಬ್ಜೆಕ್ಟ್ ಟು ದಿಸ್ ಅಲಿಗೇಷನ್ ಸರ್. ಎಸ್ ಸರ್. ಇನ್ಸ್ಪೆಕ್ಟರ್ ಅರ್ಜುನ್, ನೀವು ಸ್ವಲ್ಪ ದಿವಸ ಲೀವ್ ಮೇಲೆ ಹೋಗ್ಬೇಕಾಗತ್ತೆ. ಯಾಕೆ ಸರ್? ಇನ್ಸ್ಪೆಕ್ಟರ್ ಅರ್ಜುನ್, ಯು ಆರ್ ಸಸ್ಪೆಂಡೆಡ್. ಯಾವ ಅಪಾದಕ್ಕೋಸ್ಕರ? ನನ್ನೊಂದು ಪ್ರಶ್ನೆ ಕೇಳಬೇಡಿ ಅರ್ಜುನ್. ಸರ್, ನಾನೊಬ್ಬ ನಿಷ್ಠಾವಂತ ಆಫೀಸರ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವು ಮನ್ಸು ಮಾಡಿದ್ರೆ ಈ ಸಸ್ಪೆನ್ಷನ್ ರಿಮೂವ್ ಮಾಡ್ಬೋದು. ಇಲ್ಲ ಅರ್ಜುನ್. ಸರ್, ನೀವು ನನ್ನನ್ನು ಸಸ್ಪೆಂಡ್ ಮಾಡೋದ್ರಿಂದ ನನಗಲ್ಲ ಅವಮಾನ, ಇಡೀ ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಸರ್. ಯು ಆಸ್ಕ್ ಮೀ ಟು ರಿಸೈನ್, ಬಟ್ ಡೋಂಟ್ ಸಸ್ಪೆಂಡ್ ಮೀ. ಅರ್ಜುನ್, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಐ ಆಮ್ ಹೆಲ್ಪ್ಲೆಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಜ ಬಗಳ್ತೀವಲ್ವ ಅರ್ಜುನ್? ನಾನು ನಿನ್ನ ಪ್ರಾಣ ಸ್ನೇಹಿತ ಕಣ್ಣು. ಮುಚ್ಚಬಾಯ್. ಒಬ್ಬ ಸ್ನೇಹಿತ ಕೆಲಸದಿಂದ ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟ್ ಬೆರಳು ತೋರಿಸಿ ನಗವಾಗಿ ಮಾಡಿ ಓಡಿಸ್ತಾ, ನೀನು ಒಬ್ಬ ಸ್ನೇಹಿತ ನನ್ನ ಮನೇಲಿ ಎತ್ಕೊಂಡು ನನಗೆ ದ್ರೋಹ ಮಾಡ್ತಿದ್ಯಾ? ಇದು ಸ್ನೇಹನಾ? ಇಂಥ ಸ್ನೇಹಿತರು ಬೇಕಾ? ನಡೋ, ನಿಜ ಏನಂತ ಹೇಳಿದ್ರೆ ನಿನ್ನ ನಾನು ಉಳಿಸೋದಿಲ್ಲ ಅರ್ಜುನ್. ಸತ್ಯ ಏನು ಅಂತ ನಾನು ಹೇಳ್ತೇನೆ. ಅವರಿಬ್ಬರನ್ನು ಕೊಂದದ್ದು ನಾನೇ, ಇನ್ನಿಬ್ಬರನ್ನು ಕೊಲ್ಲವನು ನಾನೇ. ದಾದಾ ಆಶಾ, ಆಶಾ, ಇದ್ರ ಪರಿಣಾಮ ಏನಾಗಿದೆ ಗೊತ್ತಾ? ನೀನು ಮಾಡಿರೋ ಎರಡು ಕೊಲೆ ಅಪವಾದ ನನ್ನ ಮೇಲೆ ಬಂದಿದೆ. ಅರ್ಜುನ್, ನಿಮ್ಮ ಜೊತೆಲಿ ಇದ್ಕೊಂಡೆ ಅವ್ರ ಕತೆ ಮುಗಿಸ್ತಾ ಇದೆ. ಆದ್ರೆ ನನ್ನ ಅರ್ಜುನ್ಗೆ ಕರ್ತವ್ಯದಲ್ಲಿ ಕೆಟ್ಟ ಹೆಸರು ಬರಬಾರ್ದು ಅಂತ ನಿಮ್ಮ ಹತ್ರ ಸುಳಿಲಿಲ್ಲ. ಆಶಾ, ನಿನ್ನ ನೀನ್ ಸೇಡಚ್ಚು, ಆ ಚಂದ್ರಗ ಅವ್ನ ಡ್ಯೂಟಿ ಹೆಚ್ಚು. ನನ್ನ ಬಗ್ಗೆ ನೀವ್ ಯಾರಾದ್ರೂ ಯೋಚನೆ ಮಾಡಿದಿರಾ? ಆ ದಾಸಯ ಇಲ್ದೆ ದ್ರಗಳೆ ಮಾಡಿ ನನ್ನ ಮೇಲೆ ಸೇರ್ತಿಸ್ಕೊತಾ ಇದ್ದಾನೆ. ಈ ವಿಷಯ ನಿಮ್ಗೆ ಗೊತ್ತಾ ಅರ್ಜುನ್?
ಒಂದು ಕೆಲಸ ಮಾಡಿ, ನಿಮ್ಮ ಡೆಪ್ಯೂಟಿ ಕಮಿಷನರ್ಗೆ ಆಶಾಭೂತ ಕೊಂದಿದ್ದು ಅಂತ ಹೇಳಿ ನನ್ನ ನೇಣು ಕಳಿಸಿ. ಆಮೇಲೆ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಬಾಬಾ, ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಹೊಡೆದ್ರಿ? ಏ ಅರ್ಜುನ್, ಇವಾಗ ನೀ ಹೊಡೆದಿದ್ದು ನಿರಪರಾಧಿ ರಾತ್ ಹಾಗೆ. ಪಾಪ, ಆ ಏನ್ ತಡ್ಕೊಳ್ಳೋ ಶಕ್ತಿ ಒಳಗಿದೆಯೇನು? ಕೆಲಸ ಹೋದ್ರೆ ಕತ್ತೆ ಬಲ ಹೋಯ್ತು, ಬದುಕೋದಕ್ಕೆ ನೂರಾರು ದಾರಿ ಇದೆ. ಆದ್ರೆ ಮಾನವೀಯತೆ ಮಾತ್ರ ಮರಿಬೇಡ ಕಣು. ಅಲ್ಕಾಲನ್ ಮಕ್ಕಳು ಸೀಮೆ ಎಣ್ಣೆ ಸುರಿದು ಸುಟ್ಟಾಕ್ಬಿಡ್ಬೇಕು, ಚಮಡ ಎಗರಿಸಿ ತಮಟೆ ಮಾಡಕ್ ಬಿಡ್ಬೇಕು. ಯಾರನ್ನ ಗುರು? ಆಪೋಸಿಟ್ ಪಾರ್ಟಿನ. ಅವರೇ ಬಂದ್ರು. ನಮಸ್ಕಾರ. ಏನ್ ಗುರು, ಮುಂದಿಂದ ಬಂದ್ರೆ ಅಂತೀರಾ, ಹಿಂದಿಂದ ಥೂ ಅಂತೀರಾ? ಬರೀ ಕ್ಯಾಕರ್ ಸುಗಿಯೋದಲ್ಲೋ, ಕಾಲಲ್ಲಿರೋ ಕೆರ ತಗೊಂಡು ಪಟ 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 ಅಂತ ಬಿಡ್ದಾಗ. ಏನ್ ಗುರು, ಬೆಳಗ್ಗಿಂದ ಒಂದೇ ಸಾಮಾನ್ಯ ಬೈತಾ ಇದ್ದೀರಾ? ಅಷ್ಟಾದ ತಕ್ಷಣ ಸಂಬಳ ಏನಿಸ್ಕೊಳಕಿಲ್ವಾ? ಅಂದ್ರೆ ಬಯಸ್ಕೊಳಕೇನ ಸಂಬಳ ಕೊಡೋದು? ಹಂಗಾರ ಹಿಂಗೆಲ್ಲ ಬಯೋದಾದ್ರೆ ಮುಂದಿನ ತಿಂಗಳ 500 ರೂಪಾಯಿ ಹೆಚ್ಚಿಗೆ ಸಂಬಳ ಕೊಡ್ಬೇಕು. ಬಡ್ಡಿ ಮಗನೇ, ಅಲ್ಕಾ ನನ್ನ ಮಗನೇ, ಅಂದಿಗೆ ನನ್ನ ಮಗನೇ, ದಾಂಡಿ ನನ್ನ ಮಗನೇ, ನನ್ನ ಹತ್ರ ಸಂಬಳ ಜಾಸ್ತಿ ಕೇಳಿದ್ರೆ ಕೊಂಡೋಣ. ಬಂದೇ ಇರು. ದಾಸ, ಅವ್ರ ಇವರ ಎಂಜಲ್ ಕಾಸ್ಟ್ನಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಮರ್ತು ಬಿಟ್ಟೇನೋ? ಬಾಯಿ ಬಂದಂಗ್ ಬೊಗಳದೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ನರಿ ನನ್ ಮಗನೇ, ಎಂಜಲ್ ನಾಯಿ ನನ್ನ ಮಗನೇ, ಯಾವ ವರ್ಷ ಈ ತರ ಕಿತ್ತೋ ಚಪ್ಪಲಿ ಒಳ್ಕೊಂಡ್ ಬಿದ್ದಿದ್ದೆ? ನನ್ ಮೇಲೆ ತಿರುಗಿಬಿಡೋಂಗದೆಯಲ್ಲ. ನಿನ್ ವೇಷಕ್ ದೋಸೆ ಉಯ್ಯ ಪಟ್ಟಿ ಮಗನೇ, ಅಲ್ಕ ನನ್ ಮಗನೇ, ಎಳ್ಳೇದು ಹಂದಿ ನನ್ ಮಗನೇ, ಹುರ್ದು ಕೋಡಂಗಿ ನನ್ ಮಗನೇ, ನಾನು ಈ ಅಂಜಲ್ ಕಾಸ್ ತಿನ್ನೋ ನನ್ನ ಮಗನೇ. ಪ್ರಧಾನಮಂತ್ರಿ ನಾನು 1,000 ರೂಪಾಯಿ ಜಾಸ್ತಿ ಸಂಬಳ ಮಾಡ್ಕೊಳ್ಳೋ ನನ್ನ. ನಮಸ್ಕಾರ ದಾಸಯ್ಯ ಅವರಿಗೆ. ಏನ್ ನಿಮ್ಮ ಅವಸ್ಥೆ ಇದು? ನಮ್ಮ ಅರ್ಜುನ್ಗೆ ಅಯ್ಯೋ ಅನ್ನಿಸ್ತವ್ರಿಗೆ ಸಾಕ ಮರ್ಯಾದೆ? ಬೇಕಾದಷ್ಟು ಆಯ್ತು. ನಾನು ಬಂಗಾರಿ. ಚೆನ್ನಾಗಿದೀಯಾ? ಮೀಸೆ ತಂದಿರೋದು ನನಗೋಸ್ಕರ. ಗುಂಡಣ್ಣ, ಮೀಸೆ ಇಲ್ಲ ಅಂದ್ರೆ ನಿನಗೆ ಕಳನೆ ಇರೋಲ್ಲ. ಹೌದು, ಒಳ್ಳೆ ಪ್ರೇತ ಕಳೆ ಇರುತ್ತೆ ಮುಖದಲ್ಲಿ. ನಿನ್ನ ನನ್ನ ನಿನ್ನ ಪ್ರೇತ ಅನ್ನಕ್ಕಾಗತ್ತಾ? ನೀನ ಮಾಷ ಹಂಚು. ಅಯ್ಯಯ್ಯೋ, ಹಾಗೆ ಈಗ ಚೆನ್ನಾಗಿದ್ಯಾ? ಅದ್ ಸರಿ ಆಶಾ, ನೀನ್ ಆ ಪಂಜಿಂಗ್ಗೆ ಫೋನ್ ಮಾಡಿಸಿ ನಿನ್ನ ಆಯ್ಸ್ ಮುಗಿದೋಯ್ತು, ಮೇಲ್ಗಡೆ ಹೋಗೋದಕ್ಕೆ ಲಗೇಜ್ ಸಿದ್ಧ ಮಾಡ್ಕೊಂತ ಹೇಳಿದ್ಯಲ್ಲ, ಇಲ್ಲಿ ನೋಡಿದ್ರೆ ಅರ್ಜುನ್ ಕೆಳಗಡೆ ಸರ್ಪ ಕಾವಲು ಕಾಯ್ತಾ ಇದ್ದಾನೆ. ಈಗ ಹೆಂಗೆ ಮುಂದಿನ ಕತೆ? ಏ ಗುಂಡ, ಅವಳು ಸುಮ್ಮನೆ ಇದ್ರೆ ನಿನ್ನೆ ಕೇಳ್ತಿದ್ಯಲ್ಲ. ಅಲ್ಲ, ಈ ಮನುಷ್ಯರು ಮಾತಕ್ಕೆ ತಪ್ಪಿದ್ರು ಈ ದೆವ್ವುಗಳು ತಪ್ಪಲ್ವಲ್ಲ ತಪ್ಪಲ್ವಲ್ಲ ಅಂತ ಜ್ಞಾಪಿಸ್ತಾ ಇದ್ದೆ. Good idea.
ಹಲೋ ಪಾರ್ಟ್ನರ್, ಏನಾಯ್ತು ಪಾರ್ಟ್ನರ್? ಸಿದ್ಧತೆ ಭರದಿಂದ ಸಾಗಲಿ.
ಅಕ್ಕನ ಸೇಡ್ನ ನೀನ್ ತೀರಿಸ್ಕೊಳಕ್ ಬಂದಿದೀಯ. ನೀನ್ ಪಾತಾಳದಲ್ಲಿ ಅಡಗಿದ್ರು ಆಶಾ ನಿನ್ನ ಆಹುತಿ ತಗೊಳದೆ ಬಿಡೋದಿಲ್ಲ ಕಣೋ. ಎಲ್ಲಾ ಯೋನ ನಾವ್ ನಾಲ್ಕ್ ಜನ ಇದೀವಿ, ದ್ವೀಪದ ತುಂಬಾ ಎಲ್ಲಾರ ಕೈನಲ್ಲೂ ಬಂದೂಕ ಕೊಟ್ಟು ನಿಲ್ಸಿದೀವಿ, ಆದ್ರೂ ಕಟ್ಟಾರ ಪಾತಲ್ಲ ಗುರು ಇವನು. ಆಗ್ಲೇ ಬಿಡ್ಲ. ಏ ವಿಕ್ರಮ, ಇನ್ನೊಂದ್ ಗಂಟೆ ಟೈಮ್ನಾಗೆ ನಾವು ಅಡುಗೆ ನತ್ಕೊಂಡು ದೇಸಾಲೆ ಬಿಟ್ಟು ಹೊಂಟಾಯ್ತು. ಅದಕ್ಕೆ ಮುಂಚೆ ಬಾಂಬ್ ಇಟ್ಟು ಈ ದೀಪನೇ ಕೂಡ ಆಯ್ತು. ಹೇಗಿದೆ ಈ ಮಸಾಣ ಮಾರ್ತಾಂಡ ಮಾಂತ್ರಿಕನ ಕೈ ಕೆಳಕ? ನನ್ನ ದಿಗ್ಬಂಧನ ಶಕ್ತಿಯಿಂದ ಯಾವಾಗಲೂ ಇವಳ ಮೇಲೆ ಇರ್ತಾ ಇದ್ದ ದೆವ್ವ ಇವಾಗ ಹೇಳದೆ ಕೇಳದೆ ಹೇಗೆ ಓಡ್ ಹಾಕಿದೆ? ದೇಸ ಬಿಟ್ಟೋಗಕ್ ಮುಂಚೆ ಈ ರಸ್ಪುರಿ ಮಾವಿನಣ್ಣು ರುಚಿ ನೋಡ್ಬಿಡ್ಲ. Woo!
ಮುಗಿಸಿ ನೀನು ದಿಗ್ವಿಜಯ ಸಾಧಿಸಿದ್ಯ. ನಿಮ್ಮಿಬ್ರಿಗೂ ಒಂದು ಮದುವೆ ಮಾಡಿಸ್ಬಿಟ್ರೆ ಆಮೇಲೆ ನಾನು ಆರಾಮಾಗಿ ಇರಬಹುದು. ಮಂಕಳವ್ವ, ನಿನ್ ಕೆಲಸ ಆಯ್ತಲ್ಲ, ಪುನಃ ಯಾಕೆ ಒಕ್ಕರಿಸ್ದೆ ಇಲ್ಲಿ? ರಾಧ ಅರ್ಜುನ್ ಮದುವೆ ಆಗೋರ್ಗು ನಾ ಹೋಗ್ತೀನ. ಅದ್ ಸರಿ, ಇವರಿಬ್ರು ಮದುವೆ ಆಗೋರ್ಗು ನೀ ಎಲ್ಲಿರ್ತಿ? ನಿನ್ ಜೊತೆ. ಹಾ